ವಿದ್ಯಾರ್ಥಿಗಳೇ ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಪ್ರಥಮ ಸಿಯ ನಾಟಕ ಭಾಗವಾದಂತಹ ಶಂಕರ ನಾಟಕದ ಮುಂದುವರೆದ ಭಾಗವನ್ನು ನೋಡುತ್ತಿದ್ದೇವೆ ತನ್ನ ಅಣ್ಣನಾದಂತಹ ಸರದಾರ ಬಂದು ತನಗೆ ಸೈನಿಕರು ಬೇಕೆಂದು ಕೇಳುತ್ತಾನೆ ಆಗ ಶಂಕರ ಹುಲ್ಲಿನ ಹೊರೆಯನ್ನು ಮಂತ್ರ ಹೇಳುವುದರ ಮೂಲಕ ಸೈನಿಕರ ದಂಡನ್ನು ಅಣ್ಣನಿಗೆ ಕೊಡುತ್ತಾನೆ ಆ ನಂತರ ಸರದಾರ ಹೇಳ್ತಾನೆ ನಿನಗೆ ಇಂತಹ ಹುಲ್ಲನ್ನು ಸೈನಿಕರನ್ನಾಗಿ ಮಾಡುವಂತಹ ಅದ್ಭುತ ಶಕ್ತಿ ಕೊಟ್ಟಿದ್ದು ಬಂದದ್ದು ಹೇಗೆ ನನಗೆ ಇದರ ಬಗ್ಗೆ ಗೊತ್ತೇ ಇರಲಿಲ್ಲ ಎಂದಾಗ ಭೋಲೆಶಂಕರ ಅದನ್ನು ಅವನಿಗೆ ತಿಳಿಯಪಡಿಸುತ್ತಾ ಹೋಗಿ ಬಾ ನಿನಗೆ ಶುಭ ಒಳ್ಳೆಯದು ಮಾಡಲಿ ಎಂದು ಸೈನಿಕರೊಂದಿಗೆ ಅವನನ್ನು ಅಣ್ಣನನ್ನು ಕಳುಹಿಸಿಕೊಡುತ್ತಾನೆ ಮುಂದುವರೆದ ಭಾಗವನ್ನು ನೋಡೋಣ ಕತ್ತಲೆಯ ಜನಕ ಬಂಧನು ಇಲ್ಲಿ ಕೋಡಂಗಿ ಕೋಡಂಗಿ ಹೇಳ್ತಾನೆ ಏನು ಭಾಗವತರೆ ಈ ಪರಿಗಾಳಿ ಬೀಸ್ತಿದೆ ಇದು ನಿಮ್ಮ ಕತೆಯಲ್ಲಿ ಬೀಸ್ತಿದ್ಯಾ ನಿಜವಾಗಿ ಬೀಸ್ತಿದ್ಯಾ ಆಗ ಕೋಡಂಗಿ ಹೇಳ್ತಾನೆ ಭಾಗವತ್ರೆ ಇದೇನು ಈ ಪರಿ ಈ ಪಾಟಿ ಗಾಳಿ ಬೀಸ್ತಾ ಇದೆ ಜೋರಾದ ಗಾಳಿ ಬೀಸುತ್ತೆ ಆ ಕಾರಣಕ್ಕೆ ಕೋಡಂಗಿ ಹೇಳ್ತಾನೆ ಭಾಗವತ್ರೆ ಯಾಕೆ ಈ ಪರಿಯ ಒಂದು ಗಾಳಿ ಬೀಸ್ತಾ ಇದೆ ಅದು ನೀವು ಕತೆ ಹೇಳ್ತಿರ್ಬೇಕಾದ್ರೆ ಇಂತಹ ಗಾಳಿ ಯಾಕೆ ಬೀಸ್ತಾ ಇದೆ ಇದು ನಿಜವಾಗಿಯೂ ಈ ಪರಿಯ ಗಾಳಿ ಬೀಸ್ತಾ ಇದೆಯಾ ಎನ್ನುವಂತಹ ಪ್ರಶ್ನೆಯನ್ನು ಕೇಳ್ತಾನೆ ಆಗ ಭಾಗವತ ಹೇಳ್ತಾನೆ ಬಿರುಗಾಳಿ ಬೀಸ್ತಾ ಇದೆ ನದಿ ಹರಿಯೋದನ್ನು ನಿಲ್ಲಿಸಿ ಯಾರದೋ ಪಿಸುದನಿ ಕೇಳಿಸಿಕೊಳ್ತಾ ಇದೆ ಅಕ್ಕ ಕಾಲು ಭೂಮಿ ಮ್ಯಾಲಿದ್ದರೂ ಮೋಡಗಳಲ್ಲಿ ಯಾರದೋ ತಲೆ ಕಂಡ ಹಾಗಾಯ್ತು ಕಂಡೆಯಾ ಭಾಗವತ ಹೇಳ್ತಾನೆ ಇಷ್ಟೊಂದು ಬಿರುಗಾಳಿ ಜೋರಾದ ಗಾಳಿ ಬೀಸ್ತಾ ಇದೆ ನದಿ ಹರಿಯೋದನ್ನೇ ನಿಲ್ಲಿಸ್ಬಿಟ್ಟಿದೆ ಯಾರದೋ ಒಂದು ಪಿಸು ಧ್ವನಿ ಅಂದರೆ ಮೆಲುವಾದ ಧ್ವನಿ ಕೇಳಿಸ್ತಾ ಇದೆ ಆ ಕಡೆ ನೋಡು ಕಾಲು ಭೂಮಿ ಮೇಲಿದ್ದರೂ ಮೋಡಗಳಲ್ಲಿ ಯಾರದೋ ತಲೆ ಕಂಡ ಹಾಗೆ ಹಾಗೆ ನನಗೆ ಕಾಣಿಸ್ತಾ ಇದೆ ಮೋಡಗಳ ಮಧ್ಯೆ ನನಗೆ ಯಾರದೋ ತಲೆ ಕಾಣಿಸ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ ನೋಡಿದ್ಯಾ ನೀನು ಎನ್ನುವಂತಹ ಮಾತನ್ನು ಭಾಗವತ ಕೋಡಂಗಿಗೆ ಕೇಳುತ್ತಾನೆ ಆಗ ಕೋಡಂಗಿ ಹೇಳ್ತಾನೆ ಇಲ್ಲವೇ ನನಗೆ ಯಾವುದೋ ಆ ಥರದ ದೃಶ್ಯ ಕಾಣಿಸ್ತಾ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾನೆ ಭಾಗವತ ಹೇಳ್ತಾನೆ ಲೋಕ ಕುಟ್ಟಿ ಕೆಡಹುವ ಹಾಗೆ ಹೆಜ್ಜೆ ಇಡುತ್ತಾ ಯಾರೋ ಬರ್ತಾ ಇದ್ದಾರೆ ಹೆಜ್ಜೆ ಸಪ್ಪಳ ಕೇಳಿಸ್ತಾ ಇದೆಯಾ ಈ ಲೋಕನೇ ಕುಟ್ಟಿ ಕೆಡಹುವಂತಹ ಈ ಲೋಕವನ್ನೇ ಬೀಳಿಸುವಂತಹ ಈ ಲೋಕವನ್ನೇ ಕೆಳಗೆ ಬೀಳಿಸುವಂತಹ ಹೆಜ್ಜೆಯನ್ನು ಇಡ್ತಾ ಯಾರೋ ಬರ್ತಾ ಇದ್ದಾರೆ ಆ ಹೆಜ್ಜೆಯ ಸಪ್ಪಳ ಸದ್ದು ನಿನಗೆ ಕೇಳಿಸ್ತಾ ಇಲ್ವೇ ಕೊಡಂಗಿ ಹೇಳ್ತಾನೆ ಇಲ್ಲವೇ ಇಲ್ಲ ನನಗೆ ಕೇಳಿಸ್ತಾ ಇಲ್ಲ ಭಾಗವತ ಹೇಳ್ತಾನೆ ಹೇಳ್ತಾನೆ ಸೈತಾನ ಬರ್ತಿದ್ದಾನಯ್ಯಾ ಭಾಗವತ ಹೇಳ್ತಾನೆ ಸೈತಾನ ಬರ್ತಾ ಇದ್ದಾನೆ ಯಾರೋನು ಪಿಶಾಚಿಗಳ ಒಡೆಯ ಸೈತಾನ ಬರ್ತಾ ಇದ್ದಾನಯ್ಯ ಎನ್ನುತ್ತಾನೆ ಕೋಡಂಗಿ ಸೈತಾನ ಅಂದರೆ ಬಣ್ಣದ ವೇಷ ತಾನೆ ಅದನ್ನಾದರೂ ತರಿಸಿ ಮಾರಾಯಿರೆ ಕಣ್ತುಂಬ ನೋಡೋಣ ಅದೇನು ಕತೆಗಾರಿಕೆಯೋ ಬಡವನ್ನ ತೆಗಿತಿರಿ ಶ್ರೀಮಂತರನ್ನು ಹೊಗಳ್ತೀರಿ ಬಡವ ಬಂದರೆ ದುಃಖದ ರಾಗ ತೆಗಿತೀರಿ ರಾಜ ಬಂದರೆ ಆನಂದದ ರಾಗ ಬಿಸ್ತಿರಿ ಹಳ್ಳಿ ಅಂದರೆ ಲಬೋ ಲಬೋ ಅಂತೀರಿ ಸಿಟಿ ಅಂದರೆ ಅಹಹಾ ಅಂತೀರಿ ಸೈತ್ ಕೊಡಂಗಿ ಹೇಳ್ತಾನೆ ಸೈತಾನ ಅಂದರೆ ಬಣ್ಣದ ವೇಷ ತಾನೇ ಬೇರೆ ಬೇರೆ ಬಣ್ಣಗಳನ್ನು ಹಾಕಿಕೊಂಡು ಕುಣಿಯುವಂತಹ ವೇಷ ತಾನೆ ಅದನ್ನಾದರೂ ತರಿಸು ಮಾರಾರೆ ಅದನ್ನು ನಾನು ಕಣ್ತುಂಬ ನೋಡಬೇಕಾಗಿದೆ ಅದೇನು ಕತೆಗಾರಿಕೆಯೋ ನಿಮ್ಮ ಕತೆಗಾರಿಕೆ ಇದೆಯಲ್ಲ ಅದು ಎಂತಹ ಕತೆಗಾರಿಕೆ ಅಂದರೆ ನೀವು ಬಡವರನ್ನು ಏನು ಮಾಡ್ತೀರಾ ತೆಗಳ್ತೀರಾ ಜಗಳ ಮಾಡ್ತೀರಾ ಅದೇ ಶ್ರೀಮಂತರು ಬಂದರೆ ಅವರನ್ನು ಹೊಗಳ್ತೀರಾ ಬಡವರು ಬಂದರೆ ದುಃಖದ ರಾಗನ ಹಾಡ್ತೀರ ರಾಜ ಬಂದರೆ ಆನಂದದ ರಾಗನ ಹಾಡ್ತೀರ ಹಳ್ಳಿ ಅಂದರೆ ಲಭೋ ಲಭೋ ಅಂತೀರಾ ಸಿಟಿ ಅಂದರೆ ಆಹಾ ಅಂತ ಖುಷಿ ಪಡ್ತೀರಾ ಭಾಗವತ ಹೇಳ್ತಾನೆ ನನಗೆ ಎಲ್ಲರೂ ಅಷ್ಟೇ ಕಣಪ್ಪ ಭಾಗವತ ಹೇಳ್ತಾನೆ ನನಗೆ ಎಲ್ಲರೂ ಅಷ್ಟೇ ಕಣಪ್ಪ ಅಂತ ಹೇಳಿದಾಗ ಯಾಕೆಂದರೆ ನಾನು ಕತೆಗಾರ ಹೌದು ನನಗೆ ಎಲ್ಲ ಆ ಥರನೇ ಕಾಣಿಸುತ್ತೆ ಯಾಕೆಂದರೆ ನಾನೊಬ್ಬ ಕತೆಗಾರ ಅದಕ್ಕಾಗಿ ಕೋಡಂಗಿ ಹೇಳ್ತಾನೆ ನಿಮ್ಮ ಕತೆಯಲ್ಲಿ ನಿಮಗೆ ಗೊತ್ತಿಲ್ಲದೆ ಎಷ್ಟೆಷ್ಟೋ ಬದಲಾವಣೆ ಆಗಿವೆ ಗೊತ್ತಾ ನಿಮಗೆ ಶಂಕರ ಬೇಕು ಪಾಗಿದಾನ ಅವನ ಹಣ್ಣಂದಿರು ಮಹಾರಾಜರಾಗಿದ್ದಾರೆ ಕತೆಗಾರ ಕತೆ ಬರೀತಿದ ಮರಿತಿದ್ದಾನೆ ರಾಜಕುಮಾರಿ ಸಾಮಾನ್ಯನ ಮದುವೆ ಆಗಿದ್ದಾಳೆ ರಾಜ ಕೂಲಿ ಆಗಿದ್ದಾನೆ ಕೋಡಂಗಿ ಹೇಳ್ತಾನೆ ನಿಮ್ಮ ಕತೆಯಲ್ಲಿ ನಿಮಗೆ ಗೊತ್ತಿಲ್ಲದೆ ಎಷ್ಟೆಷ್ಟೋ ಬದಲಾವಣೆ ಆಗೋಗಿದೆ ಗೊತ್ತಾ ನಿಮಗೆ ಭೋಲೆಶಂಕರ ಬೇಕುಪ್ಪಾಗಿದ್ದಾನೆ ಭೋಲೆಶಂಕರ ತುಂಬ ಬುದ್ಧಿವಂತ ಹುಡುಗ ಆದರೆ ನಿಮ್ಮ ಕತೆಯಲ್ಲಿ ಅವನು ಬುದ್ಧಿ ಇಲ್ಲದವನಾಗಿದ್ದಾನೆ ಬೇಕುಪ ಆಗಿದ್ದಾನೆ ಅವನ ಅಣ್ಣಂದಿರಿದರಲ್ವಾ ಅವರು ಮಹಾ ದಡ್ರು ಮಹಾ ಬುದ್ಧಿ ಇಲ್ಲದ ಜನ ಹಾಗೆಯೇ ಮಹಾ ಕುಳ್ರು ಕಳ್ಳರು ಆದರೆ ಅವರು ಮಹಾರಾಜರಾಗಿದ್ದಾರೆ ಇಲ್ಲಿ ನಿಮ್ಮ ಕತೇಲಿ ಏನಾಗಿದೆ ಅಂದರೆ ಕತೆಗಾರ ಕತೆನೇ ಮರ್ತೋಗಿದೆ ರಾಜಕುಮಾರಿ ಸಾಮಾನ್ಯನನ್ನ ಮದುವೆ ಆಗಿದ್ದಾಳೆ ಇನ್ನು ರಾಜ ಇದ್ದಾನಲ್ವಾ ಅವನು ಕೂಲಿಯಾಗಿದ್ದಾನೆ ಕೂಲಿ ಮಾಡತಕ್ಕಂತಹ ಕೂಲಿಗಾರ ಆಗಿದ್ದಾನೆ ಭಾಗವತ ಹೇಳ್ತಾನೆ ಪರವಾಗಿಲ್ಲ ನಿನಗೂ ವಿಷಯ ಗೊತ್ತಾಗಿದೆ ಮುಂದಿನ ಕತೆ ಇನ್ನು ಮೇಲೆ ನೀನೇ ಹೇಳಬಹುದು ಹೇಳ್ತಾನೆ ಪರವಾಗಿಲ್ಲ ನಿನಗೆ ಎಲ್ಲಾ ವಿಷಯ ಗೊತ್ತಿದೆ ಕತೆ ಎಲ್ಲಾ ವಿಷಯ ಕೂಡ ಗೊತ್ತಿದೆ ಮುಂದಿನ ಕತೆ ಏನಿದೆ ಅದನ್ನ ಇನ್ಮೇಲೆ ನೀನೇ ಹೇಳ್ಬಹುದು ಅನ್ನೋ ಮಾತನ್ನು ಹೇಳ್ತಾನೆ ಆಗ ಕೋಡಂಗಿ ಹೇಳ್ತಾನೆ ಹೇಳೋ ಹಾಗಿದ್ದರೆ ಇಲ್ಲಿ ತನಕ ಹೇಳ್ತಿದ್ದೆ ಈಗ ಸೈತಾನ ಬರಿತಿದ್ದಾನೆ ಅಂದಿ ಬರ್ತಿದ್ದಾನೆ ಅಂದಿರಲ್ಲ ಇನ್ನ ಮೇಲೆ ಸಾಧ್ಯವಿಲ್ಲ ಸ್ವಾಮಿ ಸೈತಾನನ ನಂಬೋದು ಕಷ್ಟ ಯಾಕೆಂದರೆ ಯಾವ ಕಥೆಯಲ್ಲೂ ಅವನು ನನ್ನ ಮಾತು ಕೇಳಿಲ್ಲ ಕೊಡಂಗಿ ಹೇಳ್ತಾನೆ ಹೇಳೋ ಹಾಗಿದ್ದರೆ ಇಲ್ಲಿ ತನಕ ಹೇಳ್ತಾ ಇದ್ದೆ ನನ್ನ ಕತೆ ನೀವು ಹೇಳಿ ಅಂತ ಕೇಳಿದರೆ ನಾನು ಇಲ್ಲಿವರೆಗೂ ಕಥೆನ ಹೇಳ್ತಾ ಇದ್ದೆ ಆದರೆ ಈಗ ಸೈತಾನ ಬರ್ತಾ ಇದ್ದಾನೆ ಸೈತಾನ ಇದ್ದಾನೆ ಅಂತ ಹೇಳಿದ್ರಿ ನೀವು ಇನ್ಮೇಲೆ ನನಗೆ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಸ್ವಾಮಿ ನನಗಿನ್ಮೇಲೆ ಈ ಕತೆ ಹೇಳೋದಕ್ಕೆ ಈ ಸೈತಾನ ನನ್ನ ನಂಬೋದಿದೆಯಲ್ಲ ಅದು ತುಂಬ ಕಷ್ಟ ಯಾಕೆಂದರೆ ಯಾವ ಕಥೆಯಲ್ಲೂ ಅವನು ನನ್ನ ಮಾತನ್ನು ಕೇಳೇ ಇಲ್ಲ ಅನ್ನೋ ಮಾತನ್ನು ಹೇಳ್ತಾನೆ ಮುಂದುವರಿಯುತ್ತಾ ಭಾಗವತ ಹೇಳ್ತಾನೆ ಕೇಳದಿದ್ದರೆ ರಂಗದ ಮೇಲೆ ಕರೆತಂದು ತಾತಯ್ಯ ಹಾಡಿ ಎರಡು ಗಂಟೆ ಕುಣಿಸು ತಾನೇ ದಾರಿಗೆ ಬರ್ತಾನೆ ಅವನಿನ್ ಮಾತು ಕೇಳಿಲ್ಲ ಅಂದರೆ ಈ ರಂಗದ ಮೇಲೆ ಕರ್ಕೊಂಡು ಬಂದು ತಾತಯ್ಯ ಹಾಡಿ ಎರಡು ಗಂಟೆ ಕುಣಿಸು ತಾನೇ ದಾರಿಗೆ ಬರ್ತಾನೆ ಅವನನ್ನು ಒಂದೆರಡು ಗಂಟೆ ರಂಗದ ಮೇಲೆ ಕುಣಿಸಿಬಿಡು ಅವನೇ ದಾರಿಗೆ ಬರ್ತಾನೆ ಅನ್ನೋ ಮಾತನ್ನು ಭಾಗವತ ಹೇಳ್ತಾನೆ ಆಗ ಕೋಡಂಗಿ ಹೇಳ್ತಾನೆ ರಾಕ್ಷಸರ ಸಹವಾಸ ಬ್ಯಾಡಿ ಭಾಗವತರೆ ಎರಡೇನೋ ಹತ್ತು ಗಂಟೆ ಕುಣಿಸಿದ್ರು ಮತ್ತೆ ಹೇರಿ ಬರ್ತಾರೆ ಅಕ್ಕ ಬಣ್ಣದ ವೇಷ ಆರ್ಭಟ ಮಾಡ್ತಾ ಇದೆ ಗಂಟಲು ಹರಿಯೋ ಹಾಗೆ ಹಾಡಿ ಮತ್ತೆ ನೀವು ಹೇಳಿ ಆದರೆ ರಾಕ್ಷಸರ ಸಹವಾಸ ಮಾತ್ರ ಬೇಡ ಅವ್ರ ಜೊತೆ ಮಾತ್ರ ಬೇಡ ನನಗೆ ಎರಡೇನೋ ಹತ್ತು ಗಂಟೆ ಕುಣಿಸಿದ್ರು ಎರಡು ಗಂಟೆ ಅಲ್ಲ ಒಂದು ಹತ್ತು ಗಂಟೆ ಕುಣಿಸಿದ್ರು ಅವ್ರ ಕೈಯಲ್ಲಿ ಅವರು ಮತ್ತೆ ಮೇಲೆ ಎರಗಿ ಬರ್ತಾರೆ ಆ ಕಡೆ ನೋಡು ಬಣ್ಣದ ವೇಷ ಆರ್ಭಟ ಮಾಡ್ತಾ ಇದೆ ಗಂಟಲು ಹರಿಯೋ ಹಾಗೆ ಹಾಡಿ ಮತ್ತೆ ನಿಮ್ಮ ಗಂಟಲು ಹರಿಯೋ ಹಾಗೆ ಆಡಿ ಮತ್ತೆ ಮಾತನ್ನ ಕೋಡಂಗಿ ಹೇಳ್ತಾನೆ ಭಾಗವತರಿಗೆ ಆಗ ಭಾಗವತ ಹೇಳ್ತಾನೆ ಬಂದನೋ ಸೈತಾನ ಬಂದನು ಸರ್ವ ಕೆಡಕಿನ ಒಡೆಯ ಬಂದನು ತನ್ನ ಚಿನ್ನದ ಹಲ್ಲು ಸಿಡಿವಂತವಗಡಿಸಿ ನಗುತ ಚಿತ್ತದಲ್ಲಿ ನರಕಗಳ ಸೃಷ್ಟಿಸಿ ಬತ್ತಿಸುತ್ತಲಿ ಜೀವರಸಗಳ ಕತ್ತಲೆಯ ನಿಜ ಜನಕ ಬಂದನು ಬೆಳಕ ನೋಡಿಸುತ್ತ ಇಲ್ಲಿ ಹೇಳ್ತಾನೆ ಬಂದನೋ ಸೈತಾನ ಬಂದನು ಸರ್ವರಿಗೂ ಕೆಡಕನ್ನು ಬಯಸುವಂತಹವನು ಸರ್ವ ಕೆಡಕುಗಳಿಗೂ ಒಡೆಯವನು ರಾಜ ಅವನು ಮ ಅಂತಹ ಒಡೆಯ ಬಂದ ತನ್ನ ಚಿನ್ನದ ಹಲ್ಲು ತನಗೆ ಎಂತಹ ಅಲ್ಲಿದೆ ಚಿನ್ನದ ಹಲ್ಲು ಆ ಹಲ್ಲು ಸಿಡಿವಂತ ಗಡಿಸಿ ಆ ಹಲ್ಲು ಸಿಡಿದು ಹೋಗುವ ಹಾಗೆ ನಗ್ತಾ ಬರ್ತಾ ಇದ್ದಾನೆ ಚಿತ್ತದಲ್ಲಿ ಅಂದರೆ ಎಲ್ಲರ ಮನಸ್ಸುಗಳಲ್ಲಿ ನರಕಗಳನ್ನು ಸೃಷ್ಟಿಸಿ ಬತ್ತಿಸುತ್ತಲೇ ಅವುಗಳನ್ನು ಒಂದೊನ್ ಒಂದರಿಂದ ಮತ್ತೊಂದಕ್ಕೆ ಅಂಟಿಸುತ್ತ ಜೀವ ರಸಗಳ ಜೀವಿಗಳಿಗೆಲ್ಲ ರಸಗಳ ಜೀವಿಗಳಿಗೆಲ್ಲ ಕಷ್ಟಗಳನ್ನು ಕೊಟ್ಟು ಕತ್ತಲೆಯನ್ನು ತುಂಬಿ ನಿಜ ಜನಕ ಇವುಗಳೆಲ್ಲಗಳ ಸೃಷ್ಟಿಕರ್ತ ನಿಜ ಜನಕ ಸೃಷ್ಟಿಕರ್ತ ಬಂದನು ಅವನು ಯಾತಕ್ಕಾಗಿ ಬಂದನು ಅಂದರೆ ಬೆಳಕನ್ನು ಓಡಿಸಿ ಕತ್ತಲನ್ನು ತುಂಬಿಸಲು ಬಂದನು ಕುಣಿಯುತ್ತಾ ಸೈತಾನ ರಂಗದ ಮೇಲೆ ಪ್ರವೇಶ ಮಾಡುವನು ಮುಂದುವರಿಯುತ್ತ ಸೈತಾನ ಹೇಳ್ತಾನೆ ಅಯ್ಯ ಉರ್ವಿಯಲ್ಲಿ ಸರ್ವರಿಗೆ ಬಲು ಗರ್ವ ಕೊಟ್ಟು ಅವರಿಗೆ ದುರ್ವ್ಯಸನವನ್ನು ಅಂಟಿಸಿ ನಿರ್ವಂಶ ಮಾಡುತ್ತಾ ಸೃಷ್ಟಿಯ ಹಾಳು ಮಾಡಿ ತುಷ್ಟಿಯ ಪಡುವಂಥ ಸುಳ್ಳಿಗೆ ಹಲಬ ಸತ್ಯಕ್ಕೆ ಹೊಸಬನಾಗಿರುವಂತಹ ಬಗೆ ಬಗೆಯ ಭ್ರಮೆಗಳನ್ನು ಸೃಷ್ಟಿಸಿ ಸುಂದರ ಸುಳ್ಳುಗಳ ಸಾಗರದಲ್ಲಿ ಮಾನವರನ್ನು ಅದ್ದುತ್ತಾ ಅವರ ನಾಶವನ್ನೇ ಜೀವನಾಧಾರ ಮಾಡಿಕೊಂಡಿರುವಂತಹ ಶ್ರೀಮಂ ಧೀಮಂತ ಯಾರೆಂದು ಬಲ್ಲಿರ ಅಯ್ಯ ಅಲ್ಲಿ ಕುಳಿತಿರ್ತಕ್ಕಂತಹ ವ್ಯಕ್ತಿಗಳಿಗೆ ಅಯ್ಯ ಊರ್ವಿಯಲ್ಲಿ ಅಂದರೆ ಭೂಮಿಯಲ್ಲಿ ಸರ್ವರಿಗೆ ಅಂದರೆ ಎಲ್ಲರಿಗೂ ತುಂಬಾ ಗರ್ವವನ್ನು ಕೊಟ್ಟು ತುಂಬಾ ಅಹಂಕಾರವನ್ನು ಕೊಟ್ಟು ಅವರಿಗೆ ದುರ್ವ್ಯಸನಗಳನ್ನು ಅಂಟಿಸಿ ಕೆಟ್ಟ ಚಟಗಳನ್ನು ಅಂಟಿಸಿ ಅವುಗಳನ್ನು ನಿರ್ವಂಶ ಮಾಡುತ್ತಾ ಅವರನ್ನು ನಿರ್ವಂಶ ಮಾಡುತ್ತಾ ದುರ್ವ್ಯಸನಗಳನ್ನು ಕೊಡುವುದರ ಮೂಲಕ ಅವರನ್ನು ನಾಶ ಮಾಡುತ್ತಾ ಈ ಸೃಷ್ಟಿಯನ್ನು ಹಾಳು ಮಾಡಿ ತುಷ್ಟಿಯ ಪಡುವತ್ತ ಈ ಸೃಷ್ಟಿಯನ್ನು ಹಾಳು ಮಾಡಿ ಸಂತೋಷವನ್ನು ಪಡುವ ಪಡುವಂಥ ಸುಳ್ಳಿಗೆ ಹಲಬ ಸುಳ್ಳಿಗೆ ಹೊಸ ಹೊಸ ಹೊಸದನ್ನು ತುಂಬುವುದರ ಮೂಲಕ ಸತ್ಯಕ್ಕೆ ಹೊಸಬನಾಗಿರುವಂತಹ ಬಗೆ ಬಗೆಯ ಭ್ರಮೆಗಳನ್ನು ನಾನು ಸೃಷ್ಟಿ ಮಾಡಿ ಸುಂದರವಾದಂತಹ ಸುಳ್ಳುಗಳನ್ನು ಸಾ ಸುಳ್ಳುಗಳು ಎನ್ನುವಂತಹ ಸಾಗರದಲ್ಲಿ ಸಮುದ್ರದಲ್ಲಿ ಮಾನವರನ್ನು ಅದ್ಭುತ ಅವರ ನಾಶವನ್ನೇ ಜೀವನಕ್ಕೆ ಆಧಾರ ಮಾಡಿಕೊಂಡಿರುವಂತಹ ಧೀಮಂತ ಶ್ರೀಮಂತ ವ್ಯಕ್ತಿ ಯಾರೆಂದು ನಿಮಗೆ ಗೊತ್ತಾ ಯಾರೆಂದು ನೀವು ಬಲ್ಲಿರ ಭಾಗವತ ಹೇಳ್ತಾನೆ ಇಪ್ಪತ್ತೆಂಟು ನರಕಗಳ ಅಧಿಪತಿ ಸೈತಾನ ಮಹಾರಾಜರೇ ಸೈ ಭಾಗವತ ಹೇಳ್ತಾನೆ ಇಪ್ಪತ್ತೆಂಟು ನರಕಗಳು ಇದೆಯಲ್ಲ ಅವುಗಳಿಗೆಲ್ಲ ಅಧಿಪತಿ ಒಡೆಯ ರಾಜ ದೊರೆ ಆಗಿರುವಂತಹ ಸೈತಾನ ಮಹಾರಾಜರೇ ಸೈ ಎಲ್ಲ ಕೂಡ ಒಡೆಯ ಅಂದರೆ ಅವನು ಸೈತಾನ ಆಗ ಸೈತಾನ ಹೇಳ್ತಾನೆ ಅವರೇ ನಾವೆಂದು ಬಾವಿ ಸೈ ಭಾಗವತ ನೀನಾಗೈ ನನ್ನ ತುತ್ತೂರಿಯ ಸದ್ದು ಆ ಇಪ್ಪತ್ತೆಂಟು ನರಕಗಳ ಅಧಿಪತಿ ಸೈತಾನ ಇದ್ದಾನಲ್ವಾ ಅವನು ನಾನೇ ಎಂದು ನೀನು ಭಾವಿಸಿಕೊ ನೀನು ನನ್ನ ತುತ್ತೂರಿಯ ಸದ್ದು ಹಾಗು ಅಂತ ಹೇಳ್ತಾನೆ ಆಗ ಭಾಗವತ ಹೇಳ್ತಾನೆ ಬಂದಂತಹ ಕಾರಣ ಏನು ಭಾಗವತ ಕೇಳ್ತಾನೆ ಸೈತಾನನನ್ನ ನೀನು ಬಂದಂತಹ ಕಾರಣ ಏನು ಎಂದು ಕೇಳಿದಾಗ ಸೈತಾನ ಹೇಳ್ತಾನೆ ಅಯ್ಯ ಭಾಗವತ ಶಿವಪುರದಲ್ಲಿರುವಂಥ ಬೋಲೆ ಬೋಲೆಶಂಕರ ಮತ್ತು ಅವನ ಸೋದರರ ಮಧ್ಯೆ ವಿರಸ ತಂದು ಛಲದಿಂದ ಕಲಹವಾಡಿ ಪರಸ್ಪರ ಅವಗಡ್ ಅವಗಡಿಸಿ ಅವಮಾನಿಸಿ ಕಿವಿ ಮೂಗು ಕಣ್ಣು ಹಲ್ಲುಗಳನ್ನು ಕಿತ್ತು ಆತ್ಮಗಳ ಕೊಲೆಯಾಗಿಸಿ ಸಾಯಿಸಲೆಂದು ಮೂರು ಪಿಶಾಚಿಗಳಿಗೆ ಆಜ್ಞೆಯನ್ನು ನೀಡಿ ಕಳುಹಿಸಲಾಗಿ ಅವರಿಂದ ಏನೆಂದೂ ಸುದ್ದಿ ಬಾರದೆ ಊಸಿ ಹೋದ ಬಾ ಹೋದ ಬಾಣದ ಹಾಗೆ ಅವರ ವಿಚಾರವೇ ಗೊತ್ತಾಗದಾಗಿ ಖುದ್ದಾಗಿ ವಿಚಾರಿಸಿ ತಿಳಿದು ಬರೋಣವೆಂದು ಇಲ್ಲಿಗೆ ಬಂದೆವಯ್ಯ ಭಾಗವತ ನಿನ್ನ ಮಾತು ಮಜಬೂತು ಹೇಳ್ತಾನೆ ಅಯ್ಯ ಭಾಗವತರೇ ಕೇಳಿ ನಾನು ಶಿವಪುರದಲ್ಲಿ ಇರುವಂತಹ ಬೆಪ್ತಕ್ಡಿ ಬೋಳೇಶಂಕರ ಮತ್ತು ಅವನ ಸೋದರರ ಮಧ್ಯೆ ವಿರಸವನ್ನು ತಂದು ಜಗಳವನ್ನ ತಂದು ಮುನಿಸನ್ನು ತಂದು ಛಲದಿಂದ ಅವರೆಲ್ಲರೂ ಕೂಡ ಛಲವನ್ನು ತೊಟ್ಟು ಜಗಳವನ್ನು ಆಡಿ ಪರಸ್ಪರ ದೂರವಾಗಿ ಅವಗಡಿಸಿ ಅವುಗಳನ್ನು ಅವರನ್ನು ಸಪ್ರೇಟ್ ಮಾಡಿ ಅವರನ್ನು ದೂರ ಮಾಡಿ ಅವರನ್ನು ಅಗಲಿಸಿ ಅವರಿಗೆ ಅವಮಾನಿಸಿ ಅವರಿಗೆ ಅವಮಾನವನ್ನು ಮಾಡಿ ಅವರಿಗೆ ಅವಮಾನ ಆಗೋ ಹಾಗೆ ಮಾಡಿ ಅವರ ಕಿವಿ ಮೂಗು ಕಣ್ಣು ಹಲ್ಲುಗಳನ್ನು ಕಿತ್ಕೊಂಡು ಆತ್ಮಗಳನ್ನು ಕೊಲೆ ಮಾಡಿ ಸಾಯಿಸಿ ಎಂದು ನಾನು ಮೂರು ಪಿಸಾಚಿಗಳನ್ನು ಆಜ್ಞೆಯನ್ನು ಮಾಡಿ ಈ ಭೂಮಿಯ ಮೇಲೆ ಕಳುಹಿಸಿದ್ದೆ ಆದರೆ ಅವರನ್ನು ಕಳುಹಿಸಿ ಇಷ್ಟು ದಿನವಾದರೂ ಅವರಿಂದ ನನಗೆ ಏನೆಂದೂ ಸುದ್ದಿ ಗೊತ್ತಾಗಲಿಲ್ಲ ಏನೆಂದು ಏನೆಂದೂ ಸುದ್ದಿ ಬಾರದೇ ಇರುವಾಗ ಉಸಿ ಹೋದ ಬಾಣದ ಹಾಗೆ ಅಂದರೆ ಆ ಒಂದು ನನ್ನ ನನಗೆ ಅವರ ಮೇಲೆ ನಂಬಿಕೆ ಹೋದ ಹಿಂದಿರಿಗೆ ಅಂದರೆ ವಿಚಾರ ತಿಳಿಯದೆ ಹೋದ ಹಾಗೆ ಬಾಣದ ಹಾಗೆ ಅವರ ವಿಚಾರವೇ ನನಗೆ ಗೊತ್ತಾಗದ ಆಗಿ ವಿಚಾರವೇ ಗೊತ್ತಾಗದೆ ಇದ್ದದ್ದರಿಂದ ಖುದ್ದಾಗಿ ವಿಚಾರಿಸಿ ತಿಳಿದು ಬರೋಣ ಖುದ್ದಾಗಿ ಏನಾಯಿತು ಎಂದು ತಿಳಿದುಕೊಂಡು ಬರೋಣ ಎಂದು ನಾನಿಲ್ಲಿಗೆ ಬಂದಿದ್ದೇನೆ ಭಾಗವತ ನಿನ್ನ ಮಾತು ತುಂಬ ಮಜಬೂತು ನಿನ್ನ ಮಾತು ಕೇಳೋದಕ್ಕೆ ತುಂಬಾ ಇಂಪು ತುಂಬಾ ಸಂತೋಷದಾಯಕ ಏನಾಯಿತು ಹೇಳು ಅಂತ ಭಾಗವತರನ್ನು ಸೈತಾನ ಕೇಳ್ತಾನೆ ಆಗ ಭಾಗವತ ವಿಚಾರ ತಿಳಿಯಿತ ನಿಮಗೆ ವಿಷಯ ಗೊತ್ತಾಯ್ತ ಸೈತಾನ ತಿಳಿಯಿತು ಮೂವರು ಪಿಸಾಚಿಗಳು ಬೆಪ್ತ ಕಡೆಗೆ ಸೋತು ಕೈಯಲ್ಲಿದ್ದ ವರಗಳನ್ನು ಆಟಿಕೆಗಳಂತೆ ಬಳಸಿ ಕಳೆದುಕೊಂಡು ಸತ್ತು ಹೋಗಿದ್ದಾರೆ ಈ ಮಧ್ಯೆ ಭೂಲೋಕ ಬೇಕಾದಷ್ಟು ಸಲ ತಿರುಗಿ ಹೊಸ ಹೊಸ ವಾಯುಮಂಡಲಗಳು ಬಿಸಿ ಕೆಳಗಿನದು ಮ್ಯಾಲೆ ಮ್ಯಾಲಿನದು ಕೆಳಗಾಗಿ ಅರಸು ಆಳಾಗಿ ಆಳು ಅರಸಾಗಿ ಮೆರೆಯುತ್ತಿದ್ದಾನೆ ಬೆಪ್ತಕಡಿಯ ಅಣ್ಣಂದಿರು ರಾಜರಾಜರಾಗಿದ್ದಾರೆಂದರೆ ಈ ಕಡೆ ಈ ಬೆಪ್ತಕಡಿಯೂ ಅವನ ಸುದೈವಕ್ಕೆ ಬೆಂಕಿ ಬೀಳಲಿ ಕಿರೀಟವಿಲ್ಲದ ರಾಜನಾಗಿದ್ದಾನೆ ಬೇಕುಪ ಇಪ್ಪತ್ತೆಂಟು ನರಕಗಳ ದೊರೆಯಾದ ನನಗೆ ಈ ಬೆಫ್ತಕಡಿ ಬೋಲೆಶಂಕರ ಜೀರ್ಣವಾಗುತ್ತಿಲ್ಲವಲ್ಲ ಸೈತಾನ ಹೇಳ್ತಾನೆ ನನಗೆ ವಿಷಯ ಗೊತ್ತಾಯಿತು ಅದೇನಪ್ಪಾ ಅಂದ್ರೆ ಪಿಶಾಚಿಗಳಿದಾವಲ್ವಾ ಮೂರು ಪಿಶಾಚಿಗಳು ಅವುಗಳನ್ನು ಬೆಫ್ತಕಡಿ ಸೋಲಿಸ್ಬಿಟ್ಟಿದ್ದಾನೆ ಅವನ ಕೈಯಲ್ಲಿ ಸೋತು ಮರಗಳನ್ನು ಅವರ ಕೈಯಲ್ಲಿದ್ದ ಅವರ ಕೈಯಲ್ಲಿ ಸೋತು ಕೈಯಲ್ಲಿ ನಾನು ಕೊಟ್ಟಿದ್ದಂತಹ ವರಗಳನ್ನು ಆಟಿಕೆಗಳಂತೆ ಆಟ ಆಡುವ ಸಾಮಾನಿನಂತೆ ಬಳಸಿಕೊಂಡು ಸತ್ತು ಹೋಗಿದ್ದಾರೆ ಈ ಮಧ್ಯೆ ಭೂಲೋಕ ಬೇಕಾದಷ್ಟು ಸಲ ತಿರುಗಿ ಹೊಸ ಹೊಸ ವಾಯುಮಂಡಲಗಳು ಬೀಸಿ ಕೆಳಗಿಂದು ಮೇಲಾಗಿದೆ ಮೇಲಿಂದು ಕೆಳಗಾಗಿದೆ ಅರಸ ಹಾಳಾಗಿದ ಹಾಳಾಗಿದ್ದಾನೆ ಆಳು ಅರಸನಾಗಿ ಮೆರೀತಾ ಇದ್ದಾನೆ ಈ ಬೆಪ್ತಕಡಿಯ ಅಣ್ಣಂದಿರಿದಾರಲ್ವ ಅವರು ರಾಜರಾಗಿದ್ದಾರಂತೆ ಈ ಕಡೆ ಈ ಬೆಪ್ತಕಡಿ ಇದ್ದಾನಲ್ವಾ ಅವನ ಸುದೈವಕ್ಕೆ ಅವನ ಒಳ್ಳೆಯ ಒಂದು ಕಾಲಕ್ಕೆ ಬೆಂಕಿ ಬೀಳ ಕಿರೀಟವಿಲ್ಲದ ರಾಜನಾಗಿದ್ದಾನೆ ಅವನು ಬೇಕೂಪ ಕಿರೀಟವಿಲ್ಲದ ರಾಜನಾಗಿ ಮೆರೀತಾ ಇದ್ದಾನೆ ಬೇಕೂಪ ಅನ್ನೋ ಮಾತನ್ನ ಹೇಳ್ತಾ ಈ ಇಪ್ಪತ್ತೆಂಟು ನರಕಗಳ ದೊರೆಯಾದಂತಹ ನನಗೆ ಈ ಇಪ್ಪತ್ತೆಂಟು ನರಕಗಳೇನಿದೆ ಅವುಗಳಿಗೆಲ್ಲ ದೊರೆ ನಾನು ರಾಜ ನಾನು ಇಂತಹ ರಾಜನಾದ ನನಗೆ ಈ ಬೋಲೆ ಬೋಲೆಶಂಕರ ನನಗೆ ಜೀರ್ಣವಾಗ್ತಾ ಇಲ್ವಲ್ಲ ನನಗೆ ಸೋಲ್ ಇಲ್ವಲ್ಲ ನನಗೆ ಸೋತೋಗಿಲ್ಲ ಅಲ್ವಾ ಅನ್ನೋ ಮಾತನ್ನ ಸೈತಾನ ಹೇಳ್ತಾನೆ ಆಗ ಕೋಡಂಗಿ ಹೇಳ್ತಾನೆ ನನ್ನ ಹತ್ತಿರ ಜಾಪಾಳ ಮಾತ್ರೆ ಇದೆ ಬೇಕಾ ಕೋಡಂಗ ಕೋಡಂಗಿ ಹೇಳ್ತಾನೆ ನನ್ನ ಹತ್ರ ಜಾಪಾಳ ಮಾತ್ರೆ ಅಂದರೆ ಬೇದಿಗೆ ಕೊಡುವಂತಹ ಮಾತ್ರೆ ಇದೆ ಬೇದಿಯಾಗೋದಕ್ಕೆ ಕೊಡುವಂತಹ ಮಾತ್ರೆ ಇದೆ ಜಾಪಾಳ ಮಾತ್ರೆ ಆ ಮಾತ್ರೆ ಇದೆ ಬೇಕಾ ನಿನಗೆ ಅಂತ ಕೇಳ್ತಾನೆ ಆಗ ಸೈತಾನ ಹೇಳ್ತಾನೆ ಈ ಬೋಲೆಶಂಕರನನ್ನು ಹಾಳು ಮಾಡಲೇಬೇಕಲ್ಲ ಏನು ಮಾಡಲಿ ಈ ಬೋಲೆಶಂಕರನನ್ನು ಹೇಗಾದರೂ ಮಾಡಿ ನಾನು ಹಾಳು ಮಾಡಬೇಕಲ್ಲ ಏನು ಮಾಡಲಿ ಕೋಡಂಗಿ ಹೇಳ್ತಾನೆ ಬೊಬ್ಬೆ ಒಡಿ ನೀನು ಬಾಯಿ ಬಡ್ಕೊ ಬೊಬ್ಬೆ ಒಡಿ ಆಗ ಸೈತಾನ ಹೇಳ್ತಾನೆ ಹುಷಾರಾಗಿ ಮೈ ತುಂಬ ಕಣ್ಣಾಗಿ ವ್ಯವಹರಿ ವ್ಯವಹರಿಸಬೇಕಾದ ವ್ಯಕ್ತಿ ಈತ ಹೇಳ್ತಾನೆ ಹುಷಾರಾಗಿ ತುಂಬ ಜಾಣ್ಮೆಯಿಂದ ಮೈ ತುಂಬ ಕಣ್ಣಾಗಿ ಮಾಡಿಕೊಂಡು ಮೈ ತುಂಬ ಕಣ್ಣು ಮಾಡಿಕೊಂಡು ಅವನತ್ರ ವ್ಯವಹಾರ ಮಾಡಬೇಕು ಅಂತಹ ವ್ಯವಹಾರ ಮಾಡಬೇಕಾದಂಥ ವ್ಯಕ್ತಿ ಇವನು ಯಾರು ಬೋಲೆಶಂಕರ ಅವನತ್ರ ನಾವು ಮಾತಾಡಬೇಕಾದ್ರೆ ಅಥವಾ ವ್ಯವಹಾರವನ್ನು ಮಾಡಬೇಕಾದ್ರೆ ತುಂಬಾ ಹುಷಾರಾಗಿರಬೇಕು ಅನ್ನೋ ಮಾತನ್ನು ಸೈತಾನ ಹೇಳ್ತಾನೆ ಆಗ ಕೋಡಂಗಿ ಹೇಳ್ತಾನೆ ಹಿಂಗ್ ಬಾರಾದಾರಿಗೆ ಹಿಂಗ್ ಬಾದಾರಿಗೆ ಹೀಗೆ ನೀಗ ನೀನು ಅರ್ಥ ಮಾಡಿಕೊಂಡೆ ಸೈತಾನ ಬೆಪ್ತಕಡಿಯ ಅಣ್ಣಂದರಿಬ್ಬರಿಗೂ ದುರಾಸೆಯ ಕಾಯಿಲೆ ಹಚ್ಚಿ ಅವರು ಆತ್ಮನಾಶ ಮಾಡಿಕೊಳ್ಳೋ ಹಾಗೆ ಮಾಡಿದ್ದೇನೆ ಹಿರಿಯವನು ಸರದಾರ ಸೋಮಣ್ಣ ಕಿರೀಟಗಳನ್ನು ಕೂಡಿಡುವ ಹವ್ಯಾಸದವನು ಆಗಲೇ ಅನೇಕ ರಾಜರನ್ನು ಸೋಲಿಸಿ ಅವರ ಕಿರೀಟಗಳನ್ನು ಅವರ ಕಿರೀಟಗಳನ್ನು ಸಂಗ್ರಹಿಸಿದರೂ ಅವನಿಗೆ ತೃಪ್ತಿ ಇಲ್ಲ ನರಕದ ಆಣೆ ಮಾಡಿ ಹೇಳುತ್ತೇನೆ ಅವನು ಇಂದ್ರನ ಕಿರೀಟ ಸಿಕ್ಕುವ ತನಕ ಸುಮ್ಮನಿರೋಪೈಕಿ ಅಲ್ಲ ಅವನಾಗಲೇ ದೇವರ ಹಾಗೆ ನಿಲ್ಲುವುದಕ್ಕೆ ಕಲಿಯು ಕಳೆಯುತ್ತಿದ್ದ ಅವನಿಗೆ ಬುದ್ಧಿ ಹೇಳಿ ದೇವರ ಹಾಗಲ್ಲ ಸ್ವಾಮಿ ದೇವರು ಎದರಿ ನಡುಗಬೇಕು ಅಂತ ಸೈತಾನ ಶೈಲಿಯನ್ನು ಅಭ್ಯಾಸ ಮಾಡಿ ಎಂದೆ ಅದನ್ನೇ ಕಲ್ತಿದ್ದಾನೆ ಬರಲಿ ಅಯ್ಯ ಭಾಗವತರೇ ಸರ್ದಾರ ಸೋಮಣ್ಣನ ಕರೆಸಿ ಭಾಗವತ ತಾತಯ್ಯ ಹಾಡುವನು ಸೋಮಣ್ಣ ಕುಣಿಯುತ್ತಾ ಬರುವನು ಇಲಿಂಗ ಮನಿಸಿ ಸೈತಾನ ಹೇಳ್ತಾನೆ ಬೆಪ್ತಕಡಿಯ ಅಣ್ಣಂದಿರಿಬ್ಬರಿಗೂ ಕೂಡ ನಾನು ದುರಾಸೆ ಎನ್ನುವಂತಹ ಒಂದು ಕಾಯಿಲೆಯನ್ನ ಒಂದು ಚಟವನ್ನು ಹಚ್ಚಿದೆ ಅವರು ಆತ್ಮನಾಶ ಮಾಡಿಕೊಳ್ಳೋ ಹಾಗೆ ಮಾಡಿದ್ದೇನೆ ಆತ್ಮನಾಶ ಅಂದರೆ ತಮ್ಮ ತಮ್ಮ ಮನಸ್ಸುಗಳನ್ನು ಹಾಳು ಮಾಡಿಕೊಳ್ಳುವಂತಹ ಒಂದು ಆಸೆಯನ್ನು ಅವರಿಗೆ ಇಟ್ಟಿದ್ದೇನೆ ಮಾಡಿದ್ದೇನೆ ಆತ್ಮನಾಶ ಮಾಡಿಕೊಳ್ಳುವ ಹಾಗೆ ನಾನು ಮಾಡಿದ್ದೇನೆ ಹಿರಿಯ ಅವನಿದ್ದಾನಲ್ವಾ ಸರ್ದಾರ ಸೋಮಣ್ಣ ಅವನಿಗೆ ಯಾವ ಥರ ಹುಚ್ಚು ಅಂದರೆ ಕಿರೀಟಗಳನ್ನು ಕೂಡಿಡುವಂತಹ ಅಭ್ಯಾಸ ಅವನಿಗೆ ಹವ್ಯಾಸ ಅವನಿಗೆ ಆಗಲೇ ಅವನು ಅನೇಕ ರಾಜರನ್ನು ಕೂಡ ಸೋಲಿಸಿ ಅವರ ಕಿರೀಟಗಳನ್ನು ಸಂಗ್ರಹಿಸಿದ್ದಾನೆ ಆದರೂ ಕೂಡ ಅವನಿಗೆ ತೃಪ್ತಿ ಇಲ್ಲ ಈ ನರಕದ ಮೇಲೆ ಆಣೆ ಮಾಡಿ ಹೇಳ್ತೀನಿ ನನ್ನ ರಾಜ್ಯ ಇದೆ ಅಲ್ವಾ ನರಕ ಅದರ ಮೇಲೆ ಆಣೆ ಮಾಡಿ ಹೇಳ್ತೀನಿ ಇವನು ಇಂದ್ರನ ಕಿರೀಟ ಸಿಗೋ ತನಕ ಸುಮ್ಮನಿರೋವನು ಅಲ್ಲ ಅವನಾಗಲೇ ದೇವರ ಹಾಗೆ ನಿಲ್ಲುವುದಕ್ಕೆ ಕಲಿಯುತ್ತಿದ್ದ ಅವನಿಗೆ ದೇವರ ಹಾಗೆ ನಿಲ್ಲೋದನ್ನು ಕಲಿತಾ ಇದ್ದಾನೆ ನಾನು ಅವನಿಗೆ ಬುದ್ಧಿ ಹೇಳಿ ದೇವರ ಹಾಗಲ್ಲ ಸ್ವಾಮಿ ದೇವರು ಎದರಿ ನಡುಗಬೇಕು ಅಂತ ಸೈ ಸೈತಾನ ಶಾ ಶೈಲಿಯನ್ನು ಅಭ್ಯಾಸ ಮಾಡಿ ಅಂದೆ ನಾನು ಅವನಿಗೆ ಹೇಳಿದೆ ನೀನು ದೇವರ ಹಾಗೆ ಆಗೋದಲ್ಲ ದೇವರ ಹಾಗೆ ಆಗಬೇಡ ನೀನು ಬುದ್ಧಿ ಹೇಳಿದೆ ನಾನು ಅವನಿಗೆ ಏನಂತ ಅಂದರೆ ನೀನು ದೇವರ ಹಾಗೆ ಆಗಬೇಡ ದೇವರು ಕೂಡ ನಿನಗೆ ಹೆದರಿ ನಡಗಬೇಕು ಅಂತ ಸೈತಾನ ಶೈಲಿಯನ್ನು ನೀನು ಅಭ್ಯಾಸ ಮಾಡಿಕೋ ಅಂತ ಬುದ್ಧಿ ಹೇಳಿದ್ದೀನಿ ಅದನ್ನೇ ಅವನು ಅಭ್ಯಾಸ ಇದ್ದಾನೆ ಕಲಿತಾ ಇದ್ದಾನೆ ಬರಲಿ ಅಯ್ಯ ಭಾಗವತರೆ ಸರ್ದಾರ ಸೋಮಣ್ಣ ಈಗಾಯಿತು ಈಗ ರಂಗಮನ್ ರಂಗದ ಮೇಲೆ ಭಾಗವತ ಭಾಗವತರು ಸರ್ದಾರ ಸೋಮಣ್ಣನನ್ನು ಕರೆಯಿಸಿ ಅನ್ನೋ ಮಾತನ್ನ ಹೇಳ್ತಾನೆ ಸೈತಾನ ಭಾಗವತ ತಾತಯ್ಯ ಆಡ್ತಾನೆ ಸೋಮಣ್ಣ ಕುಣಿಯುತ್ತಾ ರಂಗದ ಮೇಲೆ ಪ್ರವೇಶ ಆಗ್ತಾನೆ ಮುಂದೆ ಸೈತಾನ ಭಾಗವತನಿಗೆ ಭಾಗವತನಿಗೆ ಹೀಗೆ ಹೇಳ್ತಾನೆ ನಿಮಗೆ ನನ್ನ ನಿಜ ರೂಪದಲ್ಲಿ ಕಂಡಂತೆ ಅವನ ಕಣ್ಣಿಗೆ ನಾನೀಗ ಅವನ ಸೇನಾಪತಿಯಂತೆ ಕಾಣಬಲ್ಲೆ ಹೇಳ್ತಾನೆ ನಿಮಗೆ ನನ್ನ ಸೈತನ ಹೇಳ್ತಾನೆ ನಿಮಗೆ ನನ್ನ ರಿಜೆ ರೂಪದಲ್ಲಿ ಕಂಡಂತೆ ಅವನ ಕಣ್ಣಿಗೆ ನಾನೀಗ ಸೇನಾಪತಿಯಂತೆ ಕಾಣಿಸ್ ಕಾಣಿಸಬಲ್ಲೆ ಯಾರಿಗೆ ಸೋಮಣ್ಣನಿಗೆ ಆನಂತರ ಸೋಮಣ್ಣ ಹೇಳ್ತಾನೆ ಅಯ್ಯ ಸೇನಾಪತಿ ನನ್ನ ಪರಾಕ್ರಮದಿಂದ ಅತಳ ವಿತಳ ಪಾತಾಳ ರಸಾತಳದ ಅನೇಕ ರಾಜರನ್ನು ಮಣ್ಣು ಮುಕ್ಕಿಸಿ ಅವರ ಕಿರೀಟಗಳನ್ನು ಕಸಿದುಕೊಂಡು ಸಾಮಂತರನ್ನಾಗಿ ಮಾಡಿದ್ದು ಆಗಿದೆ ಸೇನಾಪತಿ ಕೇಳಿಲಿ ನನ್ನ ಪರಾಕ್ರಮದಿಂದ ವಿತಳ ಪಾತಾಳ ರಸಾತಳದ ಅನೇಕ ರಾಜರನ್ನ ಮೂರು ಲೋಕಗಳ ರಾಜರನ್ನು ನಾನು ಮಣ್ಣು ಮುಕ್ಕಿಸಿ ಅಂದರೆ ಸೋಲಿಸಿ ಅವರ ಕಿರೀಟಗಳನ್ನು ಕಸಿದುಕೊಂಡು ಅವರ ಕಿರೀಟಗಳನ್ನು ಕಿತ್ತುಕೊಂಡು ಅವರನ್ನು ನನ್ನ ಸಾಮಂತರನ್ನಾಗಿ ಮಾಡಿದ್ದು ಆಗಿದೆ ನನ್ನ ಅಡಿಯಾಳುಗಳಲ್ಲಾಗಿ ಅಡಿಯಾಳುಗಳನ್ನಾಗಿ ನನ್ನ ಸೇವಕರನ್ನಾಗಿ ನಾನು ಹೇಳಿದ ಹಾಗೆ ಕೇಳುವ ಹಾಗೆ ನನ್ನ ಸಾಮಂತರನ್ನಾಗಿ ಮಾಡಿಕೊಂಡಿದ್ದು ಆಗಿದೆ ಇನ್ನೂ ಅನೇಕ ರಾಜರು ಕಿರೀಟಗಳನ್ನುಳ್ಳ ತಮ್ಮ ತಲೆಯನ್ನು ನನಗೆ ಬಾಗಿಸದೆ ಇನ್ನು ಅನೇಕ ಜನರೇನಿದರೆ ಅವರು ಕಿರೀಟಗಳನ್ನು ತಮ್ಮ ತಲೆಯ ಮೇಲೆ ಇಟ್ಟುಕೊಂಡು ತಮ್ಮ ತಲೆಯನ್ನು ನನಗೆ ಬಾಗಿಸದೆ ಮರೆತುಕೊಂಡಿದ್ದಾರೆ ಮರೆತುಕೊಂಡು ಆಗಿಯೇ ಇದ್ದಾರೆ ಅವರೂ ಕೂಡ ನನಗೆ ತಲೆಬಾಗುವಂತೆ ಮಾಡುವ ಉಪಾಯ ಏನಾದರೂ ಇದ್ದರೆ ಹೇಳಯ್ಯ ಸೇನಾಪತಿ ಎಂದು ಸೋಮಣ್ಣ ಕೇಳುತ್ತಾನೆ ಆಗ ಸೈತಾನ ಹೇಳ್ತಾನೆ ಪ್ರಭು ಅನೇಕ ರಾಜರು ರತ್ನ ಖಚಿತವಾದ ಕಿರೀಟಗಳನ್ನು ಧರಿಸಿಕೊಂಡು ನಿಮ್ಮಿಂದ ಸ್ವತಂತ್ರರಾಗಿ ಬದುಕುತ್ತಿರುವುದು ನಿಜ ಪ್ರಭು ಮಹಾರಾಜರೇ ಕೇಳಿ ಅನೇಕ ರಾಜರು ರತ್ನ ಖಚಿತವಾದ ಕಿರೀಟಗಳನ್ನು ತಮ್ಮ ತಲೆಯ ಮೇಲೆ ಧರಿಸಿಕೊಂಡು ನಿಮ್ಮಿಂದ ಸ್ವತಂತ್ರರಾಗಿ ಅಂದರೆ ನಿಮ್ಮ ಅಧೀನಕ್ಕೆ ಒಳಪಡದೆ ಸ್ವತಂತ್ರರಾಗಿ ಬದುಕುತ್ತಿದ್ದಾರೆ ಅದಂತೂ ನಿಜ ನೀವು ಈ ತನಕ ಕ್ಷುದ್ರವೆಂದು ತಿಳಿದಿದ್ದ ನಿಮ್ಮ ಸೋದರ ಈ ತನಕ ನೀವು ಕೆಟ್ಟವನು ಎಂದು ತಿಳಿದಂತಹ ನಿಮ್ಮ ಸೋದರ ಬೆಪ್ತಕಡಿಯಾನಲ್ವ ಭೋಲೆಶಂಕರ ಅವನೂ ಕೂಡ ರಾಜ ಆಗಿದ್ದಾನೆ ಹೀಗಿರಬೇಕಾದರೆ ತಾವು ಇವರ ಮೇಲೆ ದಾಳಿ ಮಾಡಿ ಕಿರೀಟ ಕಸಿಯಬೇಕಾದರೆ ಸೊರಗಿರುವ ನಮ್ಮ ಸೈನ್ಯ ಹತ್ತು ಪಟ್ಟು ಹೆಚ್ಚಾಗಬೇಕು ಅದಕ್ಕಾಗಿ ನೀವೇನು ಮಾಡಬೇಕು ಅಂದರೆ ಪಿಶಾಚಿಗಳನ್ನು ನವೀಕರಿಸಬೇಕು ಪಿಶಾಚಿಗಳಿಗೆ ಮತ್ತಷ್ಟು ಶಕ್ತಿಯನ್ನು ತುಂಬಿಸಬೇಕು ಏಕಕಾಲಕ್ಕೆ ನೂರು ಗುಂಡು ಆರಿಸಬಲ್ಲ ಬಂದೂಕುಗಳನ್ನು ನೀನು ಬರೀ ರಾಜಧಾನಿ ಮಾತ್ರವಲ್ಲ ಗಿಡೀ ರಾಜ್ಯವನ್ನೇ ಮೇಲಿನಿಂದ ಸಿಡಿದು ಅರೆ ಕ್ಷಣದಲ್ಲಿ ಧ್ವಂಸ ಮಾಡಬಲ್ಲಂತಹ ಬಾಂಬುಗಳನ್ನು ನೀನು ತಯಾರು ಮಾಡಬೇಕು ಆಕಾಶದಲ್ಲಿ ಇದ್ದುಕೊಂಡು ಕಾವಲು ಕಾಯುವಂತಹ ಸಿಡಿದಲೆಗಳನ್ನು ಮಾಡಬೇಕು ಅಂದರೆ ಇಲ್ಲಿ ಕೇಳು ನೀನು ಏನೇನೆಲ್ಲ ಮಾಡಬೇಕು ಇನ್ನು ನೀನು ದೊಡ್ಡ ಎಲ್ಲ ರಾಜರನ್ನು ಸೋಲಿಸಿ ನಿನ್ನ ಅಧೀನದಲ್ಲಿ ಇಟ್ಟುಕೊಳ್ಳಬೇಕಾದರೆ ಮೊದಲು ನೀನು ಶುದ್ರವೆಂದು ತಿಳಿದಿದ್ದಂತಹ ಕೆಟ್ಟವನು ಎಂದು ತಿಳಿದಿದ್ದಂತಹ ನಿನ್ನ ಸೋದರ ಇದ್ದಾನಲ್ಲ ಬೆಪ್ತೆಗಡಿ ಬೋಲಶಂಕರ ಅವನು ರಾಜನಾಗಿದ್ದಾನೆ ಈಗಿರಬೇಕಾದ್ರೆ ನೀನು ಅವರ ಮೇಲೆ ದಾಳಿ ಮಾಡಿ ಕಿರೀಟವನ್ನು ಕಸಿದುಕೊಳ್ಬೇಕಾದ್ರೆ ಸೊರ್ಗೋಗಿರ್ತಕ್ಕಂತಹ ನಮ್ಮ ಸೈನ್ಯಕ್ಕೆ ಹತ್ತು ಪಟ್ಟು ಶಕ್ತಿಯನ್ನು ಹೆಚ್ಚು ಮಾಡಬೇಕು ಅದಕ್ಕಾಗಿ ನಮ್ಮ ಪಿಶಾಚಿಗಳ ಸೈನ್ಯವನ್ನು ನವೀಕರಣ ಮಾಡಬೇಕು ಹಾಗೆಯೇ ಏಕಕಾಲಕ್ಕೆ ನೂರು ಗುಂಡು ಆರಿಸಬಲ್ಲ ಬಂದೂಕುಗಳನ್ನು ನೀನು ತಯಾರು ಮಾಡಬೇಕು ಬರೀ ರಾಜಧಾನಿ ಮಾತ್ರ ಅಲ್ಲ ಇಡೀ ರಾಜ್ಯವನ್ನೇ ಮೇಲಿನಿಂದ ಸಿಡಿಸಿ ರಾಜಧಾನಿಯನ್ನು ಮೇಲಿನಿಂದ ಅಂದರೆ ಬಾಂಬುಗಳನ್ನು ಹಾಕುವುದರ ಮೂಲಕ ಸಿಡಿಸಿ ಅರೆ ಕ್ಷಣದಲ್ಲಿ ಅರ್ಧ ನಿಮಿಷದಲ್ಲಿ ಧ್ವಂಸ ಮಾಡಬಲ್ಲಂತಹ ಬಾಂಬುಗಳನ್ನು ಹಾಗೆಯೇ ಆಕಾಶದಲ್ಲಿದ್ದುಕೊಂಡು ಕಾವಲು ಕಾಯುವಂತಹ ವಿಮಾನಗಳು ಅಂದರೆ ವಿಮಾನಗಳ ಮೂಲಕ ಸಿಡಿದಲೆಗಳನ್ನು ಬಾಂಬುಗಳನ್ನು ಹಾಕುವುದರ ಮೂಲಕ ಅವರನ್ನು ನೀನು ನಾಶ ಮಾಡಬೇಕು ಸರ್ದಾರ ಹೇಳ್ತಾನೆ ಹತ್ತು ಪಟ್ಟು ಸೈನ್ಯ ಎಲ್ಲಿಂದ ತರೋದು ನಾನು ಹತ್ತು ಪಟ್ಟು ಸೈನ್ಯ ಅಂತ ಕೇಳ್ತಿದ್ದೀಯ ನೀನು ಅಷ್ಟೊಂದು ಸೈನ್ಯ ನಾನು ಎಲ್ಲಿಂದ ತರೋದು ಸೈತಾನ ಹೇಳ್ತಾನೆ ತಾವು ತಮ್ಮ ಸಾವುಕಾರ ತಮ್ಮನೊಂದಿಗೆ ಒಪ್ಪಂದ ಮಾಡಿಕೊಂಡ್ರೆ ಅನುಕೂಲ ಆಗುತ್ತೆ ನೀವೇನು ಮಾಡಿ ಹೀಗೆ ಮಾಡಿದ್ರೆ ಅನುಕೂಲ ಆಗುತ್ತೆ ಏನಂದರೆ ನಿನ್ನ ತಮ್ಮ ಇದ್ದಾನಲ್ಲ ಸಾಹುಕಾರ ತಮ್ಮ ಅವನತ್ರ ನೀವು ಒಪ್ಪಂದ ಮಾಡ್ಕೊಳ್ಳಿ ಯಾಕೆ ಅಂದರೆ ಅವನಿಗೆ ಶಂಕರ ಏನು ಮಾಡಿದ್ದಾನೆ ನಾನು ಚಿನ್ನದ ನಾಣ್ಯಗಳನ್ನು ಹಣವನ್ನು ಬೇಕಾದಷ್ಟು ಸಹಾಯ ಮಾಡಿದ್ದಾನೆ ಕೊಟ್ಟಿದ್ದಾನೆ ಹಣದ ಸಹಾಯಕ್ಕಾಗಿ ನೀನು ಅವನ ಹತ್ರ ಒಪ್ಪಂದವನ್ನು ಮಾಡಿಕೊ ಏಕೆಂದರೆ ನಿಮ್ಮ ಸೈನ್ಯವನ್ನು ನಿಭಾಯಿಸೋದಕ್ಕೆ ನಿಮಗೆ ಹಣದ ಅವಶ್ಯಕತೆ ಇದೆ ಆ ಹಣವನ್ನು ನಿನ್ನ ತಮ್ಮನಿಂದ ಪಡೆದುಕೋ ನೀನು ಎರಡನ್ನೂ ಮಾಡಿಕೊಂಡೇನು ಶಂಕರ ಈ ಒಂದು ಸೈನ್ಯ ಇರ್ಬೋದು ಅಥವಾ ಹಣದ ಸಹಾಯ ಇರ್ಬೋದು ಈ ಎರಡನ್ನೂ ಕೂಡ ಮಾಡಿಕೊಡ್ತಾನೆ ಯಾರು ಶಂಕರ ಅವನನ್ನು ಕೇಳು ಒಳ್ಳೆ ಮಾತುಗಳಲ್ಲಿ ಮಾಡಿಕೊಟ್ರೆ ಸರಿ ಇಲ್ದಿದ್ರೆ ಅವನ ರಾಜ್ಯವನ್ನು ನಿಮ್ಮದಕ್ಕೆ ಸೇರಿಸಿಕೊಂಡರೆ ತಾನೇ ದಾರಿಗೆ ಬರುತ್ತಾನೆ ಅವನು ಒಳ್ಳೆ ಮಾತುಗಳಲ್ಲಿ ನಿಮ್ಮ ಮಾತನ್ನು ಕೇಳಿದರೆ ಸರಿ ಇಲ್ಲಾಂದರೆ ಅವನನ್ನು ಸೋಲಿಸಿ ಅವನನ್ನು ನಿಮ್ಮ ರಾಜ್ಯಕ್ಕೆ ಸೇರಿಸ್ಕೊಂಡ್ರೆ ಆಗ ಅವನು ನಿಮ್ಮ ಮಾತನ್ನು ಕೇಳ್ತಾನೆ ಸರ್ದಾರ ಹೇಳ್ತಾನೆ ನಿಜ ಭೋಲೆಶಂಕರನ ದಡ್ಡತನವನ್ನು ಸೈನ್ಯವಾಗಿ ಮಾರ್ಪಡಿಸಬಹುದು ಕೂಡಲೇ ನನ್ನ ಸಾಹುಕಾರ ತಮ್ಮನೊಂದಿಗೆ ಭೇಟಿ ಏರ್ಪಡಿಸಿ ಸರ್ದಾರ ಹೇಳ್ತಾನೆ ನಿಜ ಭೋಲೆಶಂಕರನ ದಡ್ಡತನವನ್ನು ಸೈನ್ಯವಾಗಿ ಮಾರಿ ಮಾರ್ಪಡಿಸಿಕೊಳ್ಳಬಹುದು ನಾನು ಕೂಡಲೇ ನನ್ನ ಸಾಹುಕಾರ ತಮ್ಮ ಇದನಲ್ವಾ ಅವನ ಜೊತೆ ಒಂದು ಭೇಟಿಯನ್ನು ಏರ್ಪಡಿಸಿ ಅನ್ನೋ ಮಾತನ್ನು ಹೇಳ್ತಾನೆ ಆಗ ಸೈತಾನ ಹೇಳ್ತಾನೆ ಆಗಲಿ ಪ್ರಭು ಅಲ್ಲಿ ತನಕ ತಾವು ವಿಶ್ರಾಂತಿ ತಗೊಳ್ಳಿ ಸರ್ದಾರ ಅಲ್ಲಿಂದ ಹೊರಟೋಗ್ತಾನೆ ಹಾಗೆ ಆಗಲಿ ನಾನು ನಿಮ್ಮ ನಿಮ್ಮಿಬ್ಬರ ಭೇಟಿಗೆ ಅವಕಾಶವನ್ನು ಮಾಡಿಕೊಡ್ತೀನಿ ನೀವು ಅದುವರೆಗೂ ವಿಶ್ರಾಂತಿಯನ್ನು ತಗೊಳ್ಳಿ ಅಂತ ಹೇಳ್ತಾ ಸರ್ದಾರ ಅಲ್ಲಿಂದ ಹೊರಟೋಗ್ತಾನೆ ನೋಡಿದಿರಾ ಭಾಗವತ್ರೆ ಆಗ ಅಲ್ಲಿಂದ ಹೋಗ್ತಾನೆ ಸೈತಾನ ಆಗಲಿ ಪ್ರಭು ಅಲ್ಲಿ ತನಕ ತಾವು ವಿಶ್ರಾಂತಿಯನ್ನು ತಗೊಳ್ಳಿ ಅಂತ ಹೇಳಿದ ತಕ್ಷಣ ನೋಡಿದಿರಾ ಭಾಗವತ್ರೆ ಅಂತ ಸೈತಾನ ಹೇಳ್ತಾನೆ ಆಗ ಭಾಗವತ ಹೇಳ್ತಾನೆ ನಿಮ್ಮ ಮಹಿಮೆ ಅಗಾಧವಾದದ್ದು ಸ್ವಾಮಿ ನಿಮ್ಮ ಮಹಿಮೆ ಇದೆಯಲ್ಲ ಅದು ತುಂಬ ಅಗಾಧವಾದದ್ದು ಅಂತ ಹೇಳ್ತಾನೆ ಆಗ ಸೈತಾನ ಇನ್ನೊಬ್ಬನಿಂದ ಇನ್ನೊಬ್ಬನಿದ್ದಾನಲ್ಲ ಅವನನ್ನು ಕರೆಯಿರಿ ಇನ್ನೊಬ್ಬನಿದ್ದಾನಲ್ವಾ ಅವನನ್ನು ಕರೆಯಿರಿ ಭಾಗವತ ತಾತಯ್ಯ ಹಾಡುವನು ಸಾಹುಕಾರ ಅಲ್ಲಿಗೆ ಬರುವನು ರಂಗದ ಮೇಲೆ ಸಾಹುಕಾರ ಬಂದು ಅಯ್ಯ ಮಂತ್ರಿ ಎಂದಾಗ ಸೈತಾನ ಭಾಗವತನಿಗೆ ಹೇಳ್ತಾನೆ ನಿಮಗೆ ನನ್ನ ನಿಜ ರೂಪದಲ್ಲಿ ಕಂಡ ಹಾಗೆ ಅವನಿಗೆ ನಾನೀಗ ಮಂತ್ರಿಯ ಹಾಗೆ ಕಾಣಿಸಿ ಕಾಣಿಸುತ್ತಿದ್ದೇನೆ ನಾನು ನಿಮಗೆ ನನ್ನ ನಿಜ ರೂಪವನ್ನು ಕಾಣಿಸಿ ಕಾಣಿಸ್ತಾ ಇದ್ದೀನಿ ಆದರೆ ನನ್ನ ನಿಜ ರೂಪದಲ್ಲಿ ಕಂಡ ಹಾಗೆ ಅವನಿಗೆ ನಾನೀಗ ಮಂತ್ರಿಯ ಹಾಗೆ ಕಾಣಿಸ್ತಾ ಇದ್ದೀನಿ ಸೈತಾನನ ಮಂತ್ರಿಯ ಹಾಗೆ ಹಾಗೆ ಕಾಣಿಸ್ತಾ ಇದ್ದೀನಿ ಗೊಂದಲ ಮಾಡಿಕೊ ಗೊಂದಲ ಮಾಡಿಕೊಳ್ಳಬೇಡಿ ಹೇಳ್ತಾನೆ ಸಾವ್ಕಾರನ ಮಂತ್ರಿಯ ಹಾಗೆ ನಾನೀಗ ಕಾಣಿಸ್ತಾ ಇದ್ದೀನಿ ನನ್ನ ನಿಜ ರೂಪ ನಿನಗೆ ಮಾತ್ರ ಗೊತ್ತು ಅಂತ ಹೇಳ್ತಾನೆ ಆಗ ಕೋಡಂಗಿ ಹೇಳ್ತಾನೆ ನಮಗೆ ಕಾಣಿಸೋದಾದರೆ ನಿನ್ನ ನಿಜ ನೀನು ನಿನ್ನ ನಿಜ ತಾನೇ ನಮಗೆ ಕಾಣಿಸೋದಾದರೆ ನೀನು ನಿಜ ತಾನೇ ನೀನು ಸೈತಾನ ಹೇಳ್ತಾನೆ ಪ್ರಭು ಅಂತಾನೆ ಸಾಹುಕಾರ ಅಯ್ಯ ಮಂತ್ರಿ ನನ್ನ ತಮ್ಮ ಬೋಲೆಶಂಕರನು ರಾಜನಾಗಿ ಚರಿತ್ರೆಯ ಮುಖಕ್ಕೆ ಮಸಿ ಬಳಿದಿದ್ದಾನಲ್ಲಯ್ಯ ಅವನು ರಾಜನಾದಾಗಿನಿಂದ ನನ್ನ ರಾಜ್ಯದಲ್ಲಿಯ ದಡ್ಡರೆಲ್ಲ ಅವನ ರಾಜ್ಯಕ್ಕೆ ವಲಸೆ ಹೋಗುತ್ತಿದ್ದಾರೆ ನನ್ನ ರಾಜ್ಯದಲ್ಲಿ ಎಲ್ಲಿ ನೋಡಿದಲ್ಲಿ ಖಾಲಿ ಮನೆಗಳೇ ಕಾಣುತ್ತಿವೆ ಸಹಕಾರ ಹೇಳ್ತಾನೆ ಅಯ್ಯ ಮಂತ್ರಿ ಮಂತ್ರಿಯನ್ನು ಕರೆದು ಇಲ್ಲಿ ಸೈತಾನ ಮಂತ್ರಿ ತನ್ನ ಮಂತ್ರಿಯನ್ನ ಕರೆದು ಹೇಳ್ತಾನೆ ನನ್ನ ತಮ್ಮ ಬೊಲೆಂಕರನು ರಾಜನಾಗಿ ಚರಿತ್ರೆಯ ಮುಖಕ್ಕೆ ಬಸಿಯನ್ನ ಬಳಿತಾ ಇದ್ದಾನೆ ಅವನು ರಾಜನಾಗಿ ಏನು ಮಾಡ್ಕೊಂಡಿದ್ದಾನೆ ರಾಜ್ಯದ ಜನಗಳೆಲ್ಲ ಕೂಡ ಕೆಲಸ ಮಾಡಬೇಕು ದುಡಿಯವನಿಗೆ ದುಡಿದವನಿಗೆ ಮಾತ್ರ ತಿನ್ನುವಂತಹ ಹಕ್ಕು ಇದೆ ಅವಕಾಶ ಇದೆ ಎನ್ನುವಂತಹ ಒಂದು ಕಾಯ್ದೆಯನ್ನು ಮಾಡಿಕೊಂಡು ಅವನು ಚರಿತ್ರೆಯ ಮುಖಕ್ಕೆ ಮಸಿ ಬಳಿತಾ ಇದ್ದಾನೆ ಅವನು ರಾಜ ಆದಾಗಿನಿಂದ ನನ್ನ ರಾಜ್ಯದಲ್ಲಿಯ ದಡ್ಡರೆಲ್ಲ ಕೂಡ ಅವನ ರಾಜ್ಯಕ್ಕೆ ವಲಸೆ ಹೋಗ್ತಾ ಇದ್ದಾರೆ ನನ್ನ ರಾಜ್ಯದಲ್ಲಿ ಎಲ್ಲಿ ನೋಡಿದಲ್ಲಿ ಖಾಲಿ ಮನೆಗಳೇ ಕಾಣುತ್ತಿವೆ ನನ್ನ ರಾಜ್ಯದಲ್ಲಿ ವ್ಯವಸಾಯ ಮಾಡೋಕ್ಕೆ ಅಂತ ಅವರೇನು ಮಾಡಿದರೆ ಶಂಕರನ ಹತ್ತಿರ ಹೋಗ್ತಾ ಇದ್ದಾರೆ ನನ್ನ ರಾಜ್ಯದ ದಡ್ರೆಲ್ಲ ಕೂಡ ಅವನ ಹತ್ರ ಹೋಗ್ತಾ ಇದ್ದಾರೆ ಈಗ ನನ್ನ ರಾಜ್ಯದಲ್ಲಿ ಬರೀ ಖಾಲಿ ಮನೆಗಳೇ ಕಾಣಿಸ್ತಾ ಇದ್ದೇವೆ ಅನ್ನೋ ಮಾತನ್ನ ಹೇಳ್ತಾ ಇದ್ದಾನೆ ಆಗ ಸೈತಾನ ಹೇಳ್ತಾನೆ ಹಾಗೆಯೇ ಬೋಲೆಶಂಕರನ ರಾಜ್ಯದ ಬುದ್ಧಿಜೀವಿಗಳು ತಮ್ಮ ರಾಜ್ಯಕ್ಕೆ ವಲ ವಲಸೆ ಬರುತ್ತಿದ್ದಾರಲ್ಲ ಪ್ರಭು ಸೈತಾನ ಹೇಳ್ತಾನೆ ಯಾವ ರೀತಿ ನಿಮ್ಮ ರಾಜ್ಯದಲ್ಲಿರ್ತಕ್ಕಂತಹ ದಡ್ರೆಲ್ಲಾನು ಭೋಲೆಶಂಕರನ ಹಳ್ಳಿಗೆ ಹೋಗ್ತಾ ಇದ್ದರು ಊರಿಗೆ ಹೋಗ್ತಾ ಇದ್ದರು ಅದೇ ಥರ ಅವನ ಹತ್ರ ಇರೋ ಎಲ್ಲ ಬುದ್ಧಿಜೀವಿಗಳು ಕೂಡ ನಿಮ್ಮ ಹತ್ರ ವಲಸೆ ಬರ್ತಿದ್ದಾರೆ ಅಲ್ವ ಪ್ರಭು ಅಂದರೆ ಈಗ ವ್ಯವಸಾಯ ಮಾಡೋಕ್ಕೆ ಹೋಗ್ತಾ ಇರೋರೆಲ್ಲ ದಡ್ಡ್ರಾಗ್ತಿದ್ದಾರೆ ಆದರೆ ಪಟ್ಟಣಕ್ಕೆ ಬಂದು ದುಡ್ಡನ್ನು ಸಂಪಾದನೆ ಮಾಡೋರೆಲ್ಲ ಬುದ್ಧಿಜೀವಿಗಳಾಗ್ತಿದ್ದಾರೆ ಅನ್ನೋ ಮಾತನ್ನು ಇಲ್ಲಿ ನಮಗೆ ನಾಟಕದ ಮೂಲಕ ಲೇಖಕರು ತಿಳಿಯ ಬಯಸ್ತಾ ಇದ್ದಾರೆ ಹಾಗೆಯೇ ಶಂಕರನ ರಾಜ್ಯದಲ್ಲಿ ಬುದ್ಧಿಜೀವಿಗಳು ತಮ್ಮ ರಾಜ್ಯಕ್ಕೆ ವಲಸೆ ಬರ್ತಾ ಇದ್ದಾರೆ ನಾವೀಗ ನೋಡಬಹುದು ಏನು ಅಂದರೆ ಚೆನ್ನಾಗಿ ಓದಿ ಒಳ್ಳೆಯ ಒಂದು ವಿದ್ಯೆಯನ್ನು ಸಂಪಾದನೆ ಮಾಡಿಕೊಂಡು ವಲಸೆ ಹೋಗ್ತಾ ಇದ್ದಾರೆ ವಿದೇಶಗಳಿಗೆ ನಮ್ಮ ದೇಶದಲ್ಲಿದ್ದು ಯಾವುದನ್ನು ಅಭಿವೃದ್ಧಿ ಮಾಡದೆ ಅವರು ವಿದೇಶಗಳಿಗೆ ವಲಸೆ ಹೋಗ್ತಾ ಇರೋದನ್ನು ನಾವು ಕಾಣಬಹುದು ಇಲ್ಲಿ ಹಾಗೆಯೇ ಬುದ್ಧಿಜೀವಿಗಳೆಲ್ಲ ಕೂಡ ದುಡ್ಡನ್ನು ಹುಡುಕ್ತಾ ಐಶ್ವ ಐಷಾರಾಮದ ಜೀವನವನ್ನು ಹುಡುಕ್ತಾ ಬೇರೆ ದೇಶಗಳಿಗೆ ಹಾರಿ ಹೋಗ್ತಾ ಇದ್ದಾರೆ ಇಲ್ಲಿ ಕೂಡ ಎಲ್ಲಿ ಸಾಹುಕಾರ್ನ ಹತ್ರ ದುಡ್ಡಿದೆ ಅವನು ಒಳ್ಳೆಯ ದುಡ್ಡನ್ನು ಕೊಟ್ಟು ಹಣವನ್ನು ಕೊಟ್ಟು ಅವನು ತನ್ನ ರಾಜ್ಯದ ಜ ರಾಜ್ಯದಲ್ಲಿ ಸೈನ್ಯಕ್ಕೆ ಸೇರಿಸ್ಕೊಳ್ತಾ ಇದ್ದಾನೆ ಆ ಕಾರಣಕ್ಕೆ ಬುದ್ಧಿಜೀವಿಗಳೆಲ್ಲ ಕೂಡ ಹೋಗಿ ಸಾವುಕಾರ್ನ ಹತ್ರ ಸೇರಿಕೊಳ್ತಾ ಇದ್ದಾರೆ ದಡ್ಡೆರೆಲ್ಲನು ಏನು ಮಾಡ್ತಿದ್ದಾರೆ ಭೋಲೇಶಂಕರ್ನ ಹತ್ರ ವಲಸೆ ಹೋಗ್ತಾ ಇದ್ದಾರೆ ಇಲ್ಲಿ ಸಾಹುಕಾರ ಹೇಳ್ತಾನೆ ಬುದ್ಧಿಜೀವಿಗಳಿದ್ದರೆಷ್ಟು ಬಿಟ್ಟರೆಷ್ಟು ಅವರು ತೆರಿಗೆ ಕೊಡೋ ಜನಗಳಲ್ಲವಲ್ಲಯ್ಯ ತೆರಿಗೆ ಕೊಡೋ ದಡರೆಲ್ಲ ವಲಸೆ ಹೋದರೆ ನಾನೆಷ್ಟು ದಿನ ರಾಜ್ಯಭಾರ ಮಾಡಲಾದಿತ್ತು ಭಂಡಾರವಾಗಲೇ ಖಾಲಿಯಾಗಿದೆ ಆಗಿದೆ ಸಾಹುಕಾರ ಹೇಳ್ತಾನೆ ಬುದ್ಧಿಜೀವಿಗಳೇ ಇದ್ದರೆ ಎಷ್ಟು ಪ್ರಯೋಜನ ನನಗೆ ಅವರಿದ್ದರೆ ಎಷ್ಟು ಬಿಟ್ಟರೆ ಎಷ್ಟು ಅವರು ತೆರಿಗೆ ಕೊಡೋ ಜನಗಳಲ್ವಯ್ಯ ಅವರು ರಾಜ್ಯದ ಬಕ್ಕಸವನ್ನು ತುಂಬಿಸುವಂತಹ ತೆರಿಗೆಯನ್ನು ಕಟ್ಟುವಂತಹ ಜನಗಳಲ್ಲ ಈ ತೆರಿಗೆ ಕೊಡೋ ದಡ್ರೆಲ್ಲ ಕೂಡನು ವಲಸೆ ಹೋದರೆ ನಾನೆಷ್ಟು ದಿನ ರಾಜ್ಯಭಾರ ಮಾಡೋಕ್ಕಾಗುತ್ತೆ ನಮ್ಮ ರಾಜ್ಯದ ಭಂಡಾರ ಈಗಾಗಲೇ ಖಾಲಿ ಆಗ್ತಾ ಇದೆ ಅನ್ನೋ ಮಾತನ್ನು ಹೇಳ್ತಾನೆ ಯಾರು ಸಾಹುಕಾರ ಮುಂದುವರಿಯುತ್ತಾ ಹೇಳ್ತಾನೆ ಸೈತಾನ ತಾವು ಸರದಾರ ಸೋಮಣ್ಣನವರೊಂದಿಗೆ ಒಪ್ಪಂದ ಮಾಡಿಕೊಂಡರೆ ಒಳ್ಳೆಯದು ಅವರ ಜೊತೆ ಹೋದರೆ ಇಲ್ಲ ಅನ್ನಲಾರ ಹೇಳ್ತಾನೆ ನೀವು ಮೊದಲು ಏನು ಮಾಡಿ ಸರ್ದಾರ ಸೋಮಣ್ಣ ಇದ್ದಾನಲ್ವಾ ಅವನ ಜೊತೆ ನೀವು ಒಂದು ಒಪ್ಪಂದವನ್ನು ಮಾಡಿಕೊಳ್ಳಿ ಅದರಿಂದ ನಿಮಗೆ ಒಳ್ಳೆಯದಾಗುತ್ತೆ ಅವರ ಜೊತೆ ಹೋದರೆ ಇಲ್ಲ ಅನ್ನಲಾರ ನಿನ್ನ ತಮ್ಮ ಯಾರು ಭೋಲೆಶಂಕರ ಆಗ ಸಾಹುಕಾರ ಹೇಳ್ತಾನೆ ಅದೇ ಸೈ ಅದೇ ಸರಿ ಕೂಡಲೇ ಸರ್ದಾರ ಸೋಮಣ್ಣನ ಜೊತೆ ಭೇಟಿಯನ್ನು ಏರ್ಪಡಿಸಿ ನನಗೆ ಕೂಡಲೇ ಸೋಮಣ್ಣನ ಜೊತೆ ಒಂದು ಭೇಟಿಯನ್ನು ನನಗೆ ಏರ್ಪಡಿಸಿ ಅನ್ನೋ ಒಂದು ಮಾತನ್ನು ಹೇಳ್ತಾನೆ ಮುಂದಿನ ಭಾಗ ವಾಸಿಯಾಗದ ರೋಗ ಭೋಲೆಶಂಕರ ಮತ್ತು ಅವನ ರಾಣಿ ಹೊಲದಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಇಲ್ಲಿ ಹೊಲದಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ರಾಜಕುಮಾರಿ ಹೇಳ್ತಾಳೆ ಸ್ವಾಮಿ ನೀವೇನೋ ಹೇಳ್ತಿದ್ರಿ ರಾಜ್ಕುಮಾರಿ ಭೋಲೆಶಂಕರ್ನ ಕೇಳ್ತಾಳೆ ಸ್ವಾಮಿ ನೀವೇನೋ ಹೇಳ್ತಿದ್ರಿ ಭೋಲೆಶಂಕರ ಅದೇ ಆ ದಿನ ಅರಮನೆಗೆ ಬಂದಾಗ ನೀವು ಹಾಸಿಗೆಯಲ್ಲಿ ಒರಗಿ ಹೊಟ್ಟೆ ನೋವಿನಿಂದ ಸಂಕಟ ಪಡ್ತಿದ್ದೀರಿ ಸಂಕಟ ಪಡುತ್ತಿದ್ರಿ ಆ ದಿನ ನಾನು ನಿಮ್ಮ ಅರಮನೆಗೆ ಬಂದಾಗ ನೀವು ವಾಸಿಯಾಗದಂತಹ ಹೊಟ್ಟೆ ನೋವಿನಿಂದ ಸಂಕಟ ಪಡ್ತಾ ಇದ್ರಿ ಸಂಕಟ ಪಡ್ತಾ ಇದ್ರಿ ಅನ್ನೋ ಮಾತನ್ನು ಹೇಳ್ತಾನೆ ಆಗ ರಾಜಕುಮಾರಿ ಹೌದು ಆಮೇಲೆ ಶಂಕರ ಪ್ರೇಮಿಗಳು ಅಂದರೆ ರಾಜಕುಮಾರಿ ಪ್ರೇಮಿಗಳು ಅಂದ್ರಿ ನಿಮ್ಮಲ್ಲಿ ಪ್ರೇಮವೇ ಇಲ್ಲ ರಾಜಕುಮಾರಿ ಹೇಳ್ತಾಳೆ ನಿಮ್ಮಲ್ಲಿ ಅಂತಹ ಪ್ರೇಮವೇ ಇಲ್ಲ ಶಂಕರ ಯಾಕಿಲ್ಲ ಇದೆ ರಾಜಕುಮಾರಿ ಮತ್ತೆ ಒಮ್ಮೆಯೂ ಆಗಂತ ಹೇಳಲೇ ಇಲ್ಲವಲ್ಲ ಹಾಗಂತ ನೀವು ಒಂದು ಸಲಾನೂ ನನಗೆ ಹೇಳಲೇ ಇಲ್ವಲ್ಲ ಶಂಕರ ಹೇಳಿದ್ದೇನಲ್ಲ ರಾಜಕುಮಾರಿ ಏನಂತ ಇದೆ ಅಂತ ರಾಜಕುಮಾರಿ ಏನಿದೆ ಅಂತ ಶಂಕರ ಅದನ್ನೇ ಹೇಳೋಣ ಅಂತ ಬಂದೆ ಆ ದಿನ ಏನಾಯಿತು ಹೇಳಿ ಏನಾಯಿತು ಕೇಳಿ ಅದನ್ನೇ ಹೇಳೋಣ ಅಂತ ಬಂದೆ ಆ ದಿನ ಏನಾಯಿತು ಹೇಳಿ ಅಂತ ಕೇಳಿದಾಗ ರಾಜಕುಮಾರಿ ಆ ದಿನ ಏನಾಯಿತು ಭೋಲೆಶಂಕರ ಅರಮನೆಗೆ ನಾನು ಮದ್ದಿನೊಂದಿಗೆ ಬಂದಾಗ ನೀವು ಹಾಸಿಗೆಯಲ್ಲಿ ಒರಗಿ ಹೊಟ್ಟೆ ನೋವಿನಿಂದ ಸಂಕಟ ಪಡುತ್ತಿದ್ದೀರಿ ಅರಮನೆಗೆ ನಾನು ಮದ್ದಿನೊಂದಿಗೆ ನಿಮ್ಮ ಹೊಟ್ಟೆ ನೋವಿಗೆ ಔಷಧಿಯನ್ನು ತೆಗೆದುಕೊಂಡು ಬಂದಾಗ ನೀವು ಹಾಸಿಗೆಯಲ್ಲಿ ಮಲಗಿ ಹೊಟ್ಟೆ ನೋವಿನಿಂದ ಸಂಕಟ ಪಡುತ್ತಿದ್ದೀರಿ ರಾಜಕುಮಾರಿ ಹೌದು ಆಮೇಲೆ ಬೋಲೆಶಂಕರ ಹೇಳ್ತಾನೆ ಬಾಡಿದ ಹೂವಿನಂತ ನಿಮ್ಮ ಮುಖ ನೋಡಿದೆ ಬಾಡಿ ಹೋಗಿದ್ದಂತಹ ಬಾ ಬಾಡಿ ಹೋದ ಹೂವಿನ ಹಾಗೆ ಇದ್ದಂತಹ ನಿಮ್ಮ ಮುಖವನ್ನು ನಾನು ನೋಡಿದೆ ರಾಣಿ ಹೇಳ್ತಾಳೆ ನಾನು ಸಂಕಟ ಪಡುತ್ತಿದ್ದರೆ ಮುಖ ಹೂವಿನ ಹಾಗೆ ಕಂಡಿತೆ ನಾನು ಸಂಕಟ ಪಡಬೇಕಾದರೆ ನಾನು ಕಷ್ಟಪಡ್ತಾ ಇರಬೇಕಾದ್ರೆ ನಿಮಗೆ ನನ್ನ ಮುಖ ಹೂವಿನ ಹಾಗೆ ಖಂಡಿತ ಬೋಲೆಶಂಕರ ಬಾಡಿದ ಹೂವಿನ ಹಾಗೆ ನನಗೆ ಕಾಣಿಸಿದ್ದು ನಿನ್ನ ಮುಖ ಬಾಡಿದ ಹೂವಿನ ಹಾಗೆ ಅಂತಾನೆ ಆಗ ರಾಜಕುಮಾರಿ ಹೇಳ್ತಾಳೆ ಇಷ್ಟೇನಾ ಇನ್ನೇನಾದರೂ ವಿಶೇಷ ಇದೆಯಾ ಇಷ್ಟೇನಾ ವಿಷಯ ಇನ್ನೇನಾದರೂ ವಿಶೇಷತೆ ಇದೆಯಾ ಭೋಲೆಶಂಕರ ಓಹೋ ಬೇಕಾದಷ್ಟಿದೆ ನಾಡಿ ನೋಡುವ ನೆಪದಲ್ಲಿ ನಿಮ್ಮ ಕೈ ಹಿಡಿದು ರೋಮಾಂಚನಗೊಂಡೆ ಓ ಅಷ್ಟೇ ಅಲ್ಲ ಇನ್ನೂ ಎಷ್ಟೋ ವಿಷಯಗಳಿದೆ ಅದೇನಪ್ಪ ಅಂದರೆ ನಾಡಿ ಮಿಡಿತ ನೋಡುವ ನೆಪದಲ್ಲಿ ನಿಮ್ಮ ಕೈಯನ್ನು ಹಿಡಿದು ನಾನು ರೋಮಾಂಚನಗೊಂಡೆ ಅನ್ನೋ ಮಾತನ್ನು ಹೇಳ್ತಾನೆ ಆಗ ರಾಜಕುಮಾರಿ ಹೇಳ್ತಾಳೆ ಆಮೇಲೆ ಶಂಕರ ಹೇಳ್ತಾನೆ ಬೇಕಾದಷ್ಟು ಸಲ ನಿಮ್ಮನ್ನು ನೋಡಿದೆ ಬೇಕಾದಷ್ಟು ಸಲ ನಾನು ನಿಮ್ಮನ್ನು ನೋಡಿದೆ ರಾಜಕುಮಾರಿ ಆಮೇಲೆ ಶಂಕರ ನಾನು ಆಗಲೇ ನಿಶ್ಚಯಿಸಿಬಿಟ್ಟೆ ಏನಪ್ಪ ಅಂದರೆ ರಾಜಕುಮಾರಿ ಗೊತ್ತಾಯ್ತು ಬಿಡಿ ಹೇಳಬೇಡಿ ನನಗೆ ನಾಚಿಕೆ ಬರುತ್ತೆ ನನಗೆ ವಿಷಯ ಗೊತ್ತಾಯ್ತಿ ಬಿಡಿ ಹೇಳಬೇಡಿ ನನಗೆ ನಾಚಿಕೆ ಬರುತ್ತೆ ಶಂಕರ ಏನನ್ನ ನಿಶ್ಚಯ ಮಾಡಿದೆ ಅಂತ ಕೇಳ ಹೇಳಬೇಡವಾ ನಾನು ಏನನ್ನ ನಿಶ್ಚಯ ಮಾಡಿದೆ ಅಂತ ನೀನು ಕೇಳಿಸ್ಕೊಳಲ್ವಾ ನಾನು ಹೇಳೋದು ಬೇಡವಾ ಅನ್ನೋ ಮಾತನ್ನು ಹೇಳ್ತಾನೆ ಆಗ ರಾಜಕುಮಾರಿ ಹೇಳ್ತಾಳೆ ನನಗಾಗಲೇ ಗೊತ್ತು ನನಗಾಗಲೇ ಗೊತ್ತಾಯ್ತು ಅನ್ನೋ ಮಾತನ್ನು ಹೇಳ್ತಾಳೆ ಆಗ ಏನು ಹೇಳು ರಾಜಕುಮಾರಿ ಇವಳನ್ನೇ ಪ್ರೀತಿಸಬೇಕು ಅಂತ ಭೋಲೆಶಂಕರ ಹೇಳ್ತಾನೆ ಅಲ್ಲ ಇವಳನ್ನು ಪ್ರೀತಿಸಬಾರದು ಅಂತ ರಾಜಕುಮಾರಿ ಯಾಕೆ ಹೇಳಿ ನಾನಷ್ಟು ಕೆಟ್ಟವಳ ಯಾಕೆ ನೀವು ಹಾಗೆ ಅಂದ್ಕೊಂಡಿದ್ದು ನಾನಷ್ಟು ಕೆಟ್ಟವಳ ಭೋಲೆಶಂಕರ ಸಮಸ್ಯೆ ಬಂದಿರೋದು ನೀವು ಜಾಸ್ತಿ ಒಳ್ಳೆಯವರಾದ್ದರಿಂದ ನೀವಾದರೆ ಹೂವಿನಂಥವರು ನಾನು ಒಬ್ಬ ಹುಂಬ ಬೆಪ್ ತಕಡಿ ರೈತ ಎಲ್ಲಿಂದೆಲ್ಲಿಯ ಜೋಡಿ ಅಂತ ಯಾಕೆ ಅಂದರೆ ಸಮಸ್ಯೆ ಬಂದಿರೋದು ನೀವು ಜಾಸ್ತಿ ಒಳ್ಳೆಯವರಾಗಿದ್ರಲ್ವ ಅದೇ ಒಂದು ದೊಡ್ಡ ಸಮಸ್ಯೆ ಆಗಿತ್ತು ನೀವಾದರೆ ಹೂವಿನಂತಹ ಹೆಣ್ಣು ಮಗು ನಾನು ಒಬ್ಬ ಹುಂಬ ಬೆಪ್ ತಕಡಿ ರೈತ ನಾನೊಬ್ಬ ದಡ್ಡ ಬೆಪ್ ತಕಡಿ ರೈತ ಎಲ್ಲಿ ನಮ್ಮಿಬ್ಬರಿಗೂ ಎಲ್ಲಿಯ ಜೋಡಿ ಅಂತ ಅಂತ ಹೇಳ್ತಾನೆ ಆಗ ರಾಜಕುಮಾರಿ ಹೇಳ್ತಾಳೆ ನೀವು ಈಗೆಲ್ಲ ಮಾತಾಡಿದರೆ ಒಂದು ಒಳ್ಳೆಯ ದಿನ ನೋಡಿ ನಾನು ಸತ್ತೆ ಬಿಡ್ತೀನಿ ಅಷ್ಟೇ ನೀವು ಈ ರೀತಿ ಎಲ್ಲ ಮಾತಾಡಿದ್ರೆ ನಾನು ಒಂದು ಒಳ್ಳೆಯ ದಿನವನ್ನು ನೋಡಿ ಸತ್ತೇ ಹೋಗ್ಬಿಡ್ತೀನಿ ಅಷ್ಟೇ ಅಂತಾನೆ ಆಗ ಶಂಕರ ದಯವಿಟ್ಟು ಹಾಗೆ ಹೇಳಬೇಡಿ ನನಗೆ ನೋವಾಗುತ್ತೆ ದಯವಿಟ್ಟು ನೀವು ಹಾಗೆ ಹೇಳ್ಬೇಡಿ ನನಗೆ ತುಂಬ ನೋವಾಗುತ್ತೆ ಅಂತಾನೆ ಕೊಡಂಗಿ ಬರ್ತಾನೆ ಏನಯ್ಯ ಮಿತ್ರ ರಾಜನಾಗಿ ಅರಮನೆಯಲ್ಲಿ ಆರಾಮಾಗಿರೋದನ್ನು ಬಿಟ್ಟು ಸಾಮಾನ್ಯ ರೈತನ ಹಾಗೆ ಹೊಲದಲ್ಲಿ ಕೆಲಸ ಮಾಡ್ತೀಯಲ್ಲ ಏನಯ್ಯ ಮಿತ್ರ ಏನಯ್ಯ ಗೆಳೆಯ ನೀನು ಈಗ ಒಬ್ಬನ ಒಬ್ಬ ರಾಜನಾಗಿದ್ದೀಯ ಇಂತಹ ಸಂದರ್ಭದಲ್ಲಿ ನೀನು ಅರಮನೆಯಲ್ಲಿ ಆರಾಮಾಗಿರೋದನ್ನು ಬಿಟ್ಟು ಸಾಮಾನ್ಯ ಮನುಷ್ಯನಂತೆ ರೈತನ ಹಾಗೆ ಹೊಲದಲ್ಲಿ ಕೆಲಸ ಮಾಡ್ತಿದೀಯ ಅಲ್ವಾ ಅಂತ ಕೇಳಿದಾಗ ಶಂಕರ ಹೇಳ್ತಾನೆ ಬಾರಯ್ಯ ಕೊಡಂಗಿ ನೀನು ರಾಜನೇ ಆಗಿರು ರೈತನೇ ಆಗಿರು ಯಾರಾಗಿದ್ದರೂ ಉಂಡ ಅನ್ನ ಮೈಗೆ ಹತ್ತಬೇಕಾದ್ರೆ ಮೈ ಮುರಿದು ದುಡಿಬೇಕಪ್ಪ ಕೂತು ಉಂಡರೆ ರಾಜ್ಯ ನಡೀತದ ಬೋಲೆಶಂಕರ ಹೇಳ್ತಾನೆ ಬಾರಯ್ಯ ಗೆಳೆಯ ಕೋಡಂಗಿ ಹೇಳ್ತಾನೆ ನೀನು ರಾಜನೇ ಆಗಿರು ರೈತನೇ ಆಗಿರು ಕೋಡಂಗಿ ಹೇಳ್ತಾನೆ ನೀನು ರಾಜ ಆಗಿದ್ರು ಸರಿ ರೈತನಾಗಿದ್ರೂ ಸರಿ ಯಾರಾಗಿದ್ರೂ ಪರವಾಗಿಲ್ಲ ಉಂಡ ಅನ್ನ ಅಂದರೆ ತಿಂದಂತಹ ಅನ್ನ ನಮ್ಮ ಮೈಗೆ ಹತ್ತಬೇಕಾದರೆ ನಾವು ಮೈ ಮುರಿದು ಕೆಲಸ ಮಾಡಬೇಕು ದುಡಿಬೇಕು ನಾವು ದಿನ ಕುತ್ಕೊಂಡು ಊಟ ಮಾಡೋದ್ರಿಂದ ರಾಜ್ಯ ನಡೆಯುತ್ತಾ ಅನ್ನೋ ಮಾತನ್ನು ಹೇಳ್ತಾನೆ ಆಗ ಕೋಡಂಗಿ ಹೇಳ್ತಾನೆ ಮಹಾರಾಣಿಯವರಿಗೆ ನಮಸ್ಕಾರ ದೇಶದ ಮಹಾರಾಣಿಯಾಗಿ ಅರಮನ ಅರಮನೆಯಲ್ಲಿ ಇರೋದನ್ನು ಬಿಟ್ಟು ಸಾಮಾನ್ಯರ ಹಾಗೆ ಕೆಲಸ ಮಾ ಕೆಲಸ ಮಾಡಬಹುದೇ ಕೋಡಂಗಿ ಹೇಳ್ತಾನೆ ಮಹಾರಾಣಿಯವರಿಗೆ ನಮಸ್ಕಾರ ದೇಶದ ಮಹಾರಾಣಿಯಾಗಿ ಅರಮನೆಯಲ್ಲಿ ಇರುವುದನ್ನು ಬಿಟ್ಟು ಸಾಮಾನ್ಯರ ಹಾಗೆ ಕೆಲಸ ಮಾಡಬಹುದೇ ಅನ್ನೋ ಮಾತನ್ನು ಕೇಳ್ತಾನೆ ರಾಜಕುಮಾರಿ ಹೇಳ್ತಾಳೆ ಮಲ್ಲಿಗೆ ಇದ್ದಲ್ಲಿ ನಾರು ಅವರಿದ್ದಲ್ಲಿ ನಾನು ಮಲ್ಲಿಗೆ ಎಲ್ಲಿರುತ್ತೋ ಅಲ್ಲಿ ನಾರು ಹೂವಿನ ನಾರು ಯಾಕೆಂದರೆ ಹೂವನ್ನು ಕಟ್ಟಕ್ಕೆ ನಾರನ ನಾರು ಬೇಕೇ ಬೇಕು ಹಾಗೆಯೇ ನನ್ನ ಗಂಡ ಎಲ್ಲಿರ್ತಾನೋ ಅಲ್ಲಿನೆ ನಾನು ಅನ್ನೋ ಮಾತನ್ನ ಹೇಳ್ತಾಳೆ ರಾಜಕುಮಾರಿ ಆಗ ಕೋಡಂಗಿ ತನ್ನ ಮನಸ್ಸಲ್ಲಿ ಅಂದ್ಕೊಳ್ತಾನೆ ಇಬ್ಬರಲ್ಲಿ ಯಾರು ಜಾಸ್ತಿ ದಡ್ಡರು ಅಂತ ಸ್ಪರ್ಧೆ ನಡೀತಿರ್ಬೇಕಾದ್ರೆ ನಾನು ಒಬ್ಬ ಸ್ಪರ್ಧಿಯಾಗಿ ಸೇರ್ದಿರೋದೇ ಮೇಲು ಬಂದ ಕಾರಣ ಹೇಳುತ್ತೇನೆ ಇಲ್ಲಿ ಹೇಳ್ತಾನೆ ಅವನು ಇಬ್ ಇವರಿಬ್ಬರಲ್ಲಿ ಯಾರು ಜಾಸ್ತಿ ದಡ್ಡರು ಅಂತ ಸ್ಪರ್ಧೆ ನಡೀತಾ ಇದ್ದೆ ಇಂತಹ ಸಂದರ್ಭದಲ್ಲಿ ನಾನು ಕೂಡ ಒಬ್ಬ ಸ್ಪರ್ಧಿಯಾಗಿ ಸೇರ್ದಿರೋದೇ ಮೇಲು ಸೇರದೇ ಇರೋದೇ ಒಳ್ಳೆಯದು ಬಂದ ಕಾರಣವನ್ನು ತಿಳಿಸೋಣ ಮೊದಲಿಗೆ ಅಂತ ಹೇಳಿಬಿಟ್ಟು ಅಯ್ಯ ಮಿತ್ರ ಸೈತಾನನಿಂದ ಪ್ರಚೋದಿತರಾಗಿ ನಿನ್ನ ಅಣ್ಣ ತಮ್ಮಂದಿರು ನಿನ್ನ ನೋಡೋದಕ್ಕೆ ಬಂದಿದ್ದಾರೆ ಬರ ಹೇಳ ಬೆಳಕು ಬರುತ್ತೆ ಆಗ ಹೇಳ್ತಾನೆ ಅಯ್ಯ ಮಿತ್ರ ಸೈತಾನನಿಂದ ಒಂದು ಪ್ರಚೋದಿತರಾಗಿ ಅವರಿಂದ ಪ್ರಚೋದಿತರಾಗಿ ಅಂದರೆ ಅವರಿಂದ ಒಂದು ಹುಮ್ಮಸ್ಸನ್ನು ಪಡ್ಕೊಂಡು ನಿನ್ನ ಹಣ್ಣಂದಿರಿಬ್ಬರೂ ಕೂಡ ನಿನ್ನನ್ನು ನೋಡೋದಕ್ಕೆ ಅಂತ ಬಂದಿದ್ದಾರೆ ಅವರನ್ನು ನಾನು ಕರೀಲ ಅಂತ ಕೇಳ್ತಾನೆ ಕೊಡಂಗಿ ಭೋಳೇಶಂಕರ ಹೇಳ್ತಾನೆ ಇಲ್ಲೇ ನೆಡ್ ಇಲ್ಲೇ ನೋಡ್ತಾರಂತೋ ಮನೆಯಲ್ಲೋ ಅವ್ರು ನನ್ನ ಇಲ್ಲೇ ಆಗಬೇಕಂತೋ ಅಥವಾ ಮನೆಯಲ್ಲೋ ಅಂತ ಕೇಳ್ತಾನೆ ಆಗ ಕೊಡಂಗೆ ಇಲ್ಲೇ ಆಗಲೇ ಇಲ್ಲೇ ಈಗಲೇ ಅಂತ ಮಾತನ್ನು ಹೇಳ್ತಾನೆ ಅವನು ಅವರು ನಿನ್ನನ್ನು ಭೇಟಿ ಆಗಬೇಕಂತೆ ಇಲ್ಲೇನೆ ಈಗಲೇ ಅಂತ ಆಗ ಶಂಕರ ಹೇಳ್ತಾನೆ ಬರಲೇಳು ಅದಕ್ಕೇನಂತೆ ದೇವಿ ನೀನು ಗುಡಿಸಲಲ್ಲಿ ಒಳ ಹೋಗುವಳು ಬೋಲೆ ಭೋಲೆಶಂಕರ ಹೇಳ್ತಾನೆ ಅವರನ್ನು ಬರೋದು ಕೇಳು ಅದಕ್ಕೇನಂತೆ ನಾನು ಅವರನ್ನು ಭೇಟಿ ಆಗ್ತೀನಿ ತೊಂದರೆ ಇಲ್ಲ ದೇವಿ ನೀನು ಗುಡಿಸಿಲಲ್ಲಿರು ಅಂತ ರಾಣಿಗೆ ಹೇಳ್ತಾನೆ ರಾಣಿ ಗುಡಿಸಿಲಿನ ಒಳಗಡೆ ಹೋಗ್ತಾಳೆ ಕೋಡಂಗಿ ಆದರೂ ಒಂದು ಮಾತನ್ನ ಹೇಳಲೇಬೇಕು ನಿನ್ನ ಔದಾರ್ಯಕ್ಕೆ ನೀನೇ ಮೋಸ ಹೋಗುವುದು ಸರಿಯಲ್ಲ ಮಾರಾಯ ಆದರೂ ನಾನು ಒಂದು ಮಾತನ್ನ ಹೇಳಲೇಬೇಕು ಅದೇನೆಂದರೆ ನಿನ್ನ ಉದಾರ ಬುದ್ಧಿಗೆ ನಿನ್ನ ಉದಾರ ಗುಣಕ್ಕೆ ನೀನೇ ಮೋಸ ಮಾಡ್ಕೊಳ್ತಾ ಇದೆಯಾ ನೀನೇ ಮೋಸ ಹೋಗುವುದು ಸರಿಯಲ್ಲ ಸರಿಯಲ್ಲ ಮಾರಾಯ ಅನ್ನೋ ಮಾತನ್ನು ಹೇಳ್ತಾನೆ ಆಗ ಸರ್ದಾರ ಮತ್ತು ಸಾಹುಕಾರ ಇಬ್ಬರನ್ನು ಕರೆತಂದು ಮರೆಯಾಗುವನು ಕೋಡಂಗಿ ಅವರಿಬ್ಬರನ್ನ ಕರ್ಕೊಂಡು ಬಂದು ಅಲ್ಲಿಂದ ಕೋಡಂಗಿ ಮಾಯ ಆಗ್ತಾನೆ ಮುಂದೆ ಸಾಹುಕಾರ ಬಂದು ನಮಸ್ಕಾರ ತಮ್ಮ ನೀನು ರಾಜನಾದದ್ದನ್ನು ಕೇಳಿ ನಾನೇ ರಾಜನಾದಷ್ಟು ಸಂತೋಷವಾಯಿತು ನನಗೆ ತಮ್ಮ ನಿನಗೆ ನನ್ನ ನಮಸ್ಕಾರ ನೀನು ರಾಜನಾದದ್ದನ್ನು ಕೇಳಿ ನನಗೆ ತುಂಬಾ ಸಂತೋಷ ಆಯಿತು ಎಷ್ಟು ಅದೆಷ್ಟು ಸಂತೋಷ ಆಯಿತು ಅಂದರೆ ನಾನೇನೇ ರಾಜನಾದಷ್ಟು ಸಂತೋಷ ಆಯಿತು ಅನ್ನೋ ಮಾತನ್ನ ಹೇಳ್ತಾನೆ ಆಗ ಸರ್ದಾರ ಹೇಳ್ತಾನೆ ತಮ್ಮ ನೀನು ರಾಜನಾದದ್ದನ್ನು ಕೇಳಿ ನನಗೆ ಇನ್ನೊಂದು ಕಿರೀಟ ಸಿಕ್ಕಷ್ಟು ಸಂತೋಷ ಆಯಿತು ಇನ್ನೊಂದು ಅಣ್ಣ ಸರದಾರ ಹೇಳ್ತಾನೆ ನೀನು ರಾಜನಾದದ್ದನ್ನು ಕೇಳಿ ನನಗೆ ಮತ್ತೊಂದು ಕಿರೀಟ ಸಿಕ್ಕಷ್ಟು ಸಂತೋಷ ಆಯಿತು ಅನ್ನೋ ಮಾತನ್ನ ಹೇಳ್ತಾನೆ ಆಗ ಬೋಲೇಶಂಕರ ಹೇಳ್ತಾನೆ ಆಗಲಿ ಹೇಳಿ ಆಗಾಗ ಸಂತೋಷ ಪಡೋದು ಆರೋಗ್ಯಕ್ಕೆ ಒಳ್ಳೆಯದು ಆಗಲಿ ಹೀಗೆ ಆಗಲಿ ಯಾಕೆಂದರೆ ಆವಾಗವಾಗ ಸಂತೋಷವನ್ನು ಪಡೋದಿದೆಯಲ್ಲ ಅದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅನ್ನೋ ಮಾತನ್ನ ಹೇಳ್ತಾನೆ ಆಗ ಸಾಹುಕಾರ ಇದೇ ಏನಪ್ಪ ನಿನ್ನ ದರ್ಬಾರು ಇದೇನೇನಪ್ಪ ನಿನ್ನ ದರ್ಬಾರು ಇದೇನಾ ನಿನ್ನ ರಾಜ್ಯ ಅಂತ ಕೇಳ್ತಾನೆ ಭೋಲೆಶಂಕರ ಹೇಳ್ತಾನೆ ಜನ ಎಲ್ಲಿ ಸೇರಿದರೆ ಅಲ್ಲೇ ನನ್ನ ದರ್ಬಾರು ಜನರು ಎಲ್ಲಿ ಗುಂಪು ಕಟ್ಕೊಳ್ತಾರೋ ಎಲ್ಲಿ ಸೇರ್ಕೊಳ್ತಾರೋ ಅಲ್ಲೇನೇ ನನ್ನ ರಾಜ್ಯದ ದರ್ಬಾರು ಅನ್ನೋ ಮಾತನ್ನು ಹೇಳ್ತಾನೆ ಆಗ ಸರದಾರ ಹೇಳ್ತಾನೆ ಅಣ್ಣಂದಿರು ಅಂತ ಇಬ್ಬರಿದ್ದೇವೆ ಪಟ್ಟಾಭಿಷೇಕದ ಕಾಲಕ್ಕೆ ಒಂದು ಮಾತು ಹೇಳಿ ಕಳಿಸಿದ್ದರೆ ನಾವು ಬರ್ತಿರ್ಲಿಲ್ವೇನಪ್ಪ ನಾವು ನಿನಗೆ ಇಬ್ಬರು ಅಣ್ಣಂದಿರಿದ್ದೇವೆ ನಿನಗೆ ಪಟ್ಟಾಭಿಷೇಕ ನಡೀಬೇಕಾದಂತಹ ಸಮಯದಲ್ಲಿ ಒಂದು ಮಾತು ಹೇಳಿ ಕಳಿಸಿದ್ರೆ ನಾವು ಅಲ್ಲಿಗೆ ಬರ್ತಾ ಇರಲಿಲ್ವೇನಪ್ಪ ಅನ್ನೋ ಮಾತನ್ನು ಹೇಳ್ತಾನೆ ಆಗ ಭೋಳೆಶಂಕರ ಹೇಳ್ತಾನೆ ಪಟ್ಟಾಭಿಷೇಕ ಅಂತ ಒಂದು ಸಮಾರಂಭ ನಡೆದಿದ್ದ ನಡೆದಿದ್ದಾರಲ್ಲವೇ ಪಟ್ಟಾಭಿಷೇಕ ಅನ್ನೋ ಒಂದು ಸಮ ಒಂದು ಸಮಾರಂಭ ನಡೆದಿದ್ದರೆ ತಾನೇ ನಾನು ಕರೆಯೋದು ಸಾಹುಕಾರ ಮದುವೆ ಅಂತಾದರೂ ಒಂದು ಆಯ್ತಲ್ಲಪ್ಪ ನಿನಗೆ ಒಂದು ಮದುವೆ ಆಯ್ತಲ್ವಾ ಆ ಮದುವೆಗಾದರೂ ನನ್ನನ್ನು ಕರಿ ನಮ್ಮನ್ನು ಕರಿಬೋದಾಗಿತ್ತಲ್ವಾ ಬೋಲೆಶಂಕರ ಹೇಳ್ತಾನೆ ದಡ್ಡರ ಮದುವೆಗೆ ರಾಜ ಮಹಾರಾಜರ ಯಾಕೆ ಅಂತ ಹೇಳಿ ಕಳಿಸಲಿಲ್ಲ ನಾನು ದಡ್ಡ ನನ್ನ ಮದುವೆಗೆ ರಾಜ ಮಹಾರಾಜರು ಯಾಕೆ ಅಂತ ನಾನು ಹೇಳಿ ಕಳಿಸ್ಲಿಲ್ಲ ಅನ್ನೋ ಮಾತನ್ನು ಹೇಳ್ತಾನೆ ಸಾಹುಕಾರ ಅಯ್ಯ ಭೋಲೆಶಂಕರ ನೀನು ಅದೆಂಥದೋ ಸೈನ್ಯ ನಾಣ್ಯ ತೆರಿಗೆ ಇಲ್ಲದ ರಾಜ್ಯಪರ ಮಾಡ್ತಿದ್ದೀಯಂತೆ ಹೌದಾ ಸಾವುಕಾರ ಹೇಳ್ತಾನೆ ಅಯ್ಯ ಶಂಕರ ನೀನು ಅದೆಂಥದೋ ಒಂದು ಸೈನ್ಯ ಇಟ್ಕೊಂಡಿದ್ಯಂತೆ ನಾಣ್ಯ ತೆರಿಗೆ ರಾ ಇಲ್ಲದ ರಾಜ್ಯಭಾರ ಮಾಡ್ತಿದೀಯಂತೆ ಹೌದಾ ನಿನ್ನ ರಾಜ್ಯದಲ್ಲಿ ಯಾರೂ ಸೈನಿಕರಲ್ಲ ನಾಣ್ಯಗಳನ್ನು ಬಳಸೋದೇ ಇಲ್ಲ ವಸ್ತುಗಳ ವಿನಿಮಯ ಹಾಗೆಯೇ ತೆರಿಗೆಯನ್ನು ಯಾರೂ ಕಟ್ಟೋಂಗೇ ಇಲ್ಲ ಅಂತಹ ಒಂದು ರಾಜ್ಯವನ್ನು ಕಟ್ಟಿದ್ಯಂತ ಮಾಡಿದ್ಯಂತಲ್ವಾ ರಾಜ್ಯಭಾರ ಅಂತಲ್ವಾ ಹೌದಾ ಅನ್ನೋ ಮಾತನ್ನು ಕೇಳ್ತಾನೆ ಆಗ ಶಂಕರ ಹೇಳ್ತಾನೆ ಹೌದು ಸರ್ದಾರ ನೀನೇನೋ ದೊಡ್ಡರ ರಾಜ್ಯ ಕಟ್ಟಿ ಇತಿಹಾಸಕ್ಕೆ ಅಪಹಾಸ್ಯ ಮಾಡಬಹುದಪ್ಪ ನಾನು ಹಾಗೆ ಮಾಡಲಿಕ್ಕಾಗುತ್ತಾ ಸೈನ್ಯ ಹಣ ಎಲ್ಲ ಬೇಕು ಈಗ ನಾನು ಬಂದ ಕಾರಣವೂ ಅದೇ ನನ್ನ ಬಳಿ ಸಾಕಾಗುವಷ್ಟು ಜವಾನರಿಲ್ಲ ಉಲ್ಲಿನ ಒಂದೆರಡು ಒಣ ಒಣವೆಯಷ್ಟು ಜವಾನರನ್ನು ಮಾಡಿಕೊಡು ಇಡೀ ಪ್ರಪಂಚದ ರಾಜರನೆಲ್ಲ ಗೆದ್ದು ನೀನು ನನ್ನ ಬಗ್ಗೆ ಅಭಿಮಾನ ಪಡೋ ಹಾಗೆ ಮಾಡುತ್ತೇನೆ ಸರ್ದಾರ ಹೇಳ್ತಾನೆ ನೀನೇನೋ ಒಂದು ದೊಡ್ಡ ರಾಜ್ಯ ಕಟ್ಕೊಂಡು ಇತಿಹಾಸಕ್ಕೆ ಅಪಹಾಸ್ಯ ಮಾಡ್ತಾ ಇದೆಯಾ ಅವಮಾನ ಮಾಡ್ತಾ ಇದೆಯಾ ಆದರೆ ನಾನು ಹಾಗೆ ಮಾಡೋಕ್ಕೆ ಆಗಲ್ಲ ನನಗೆ ಸೈನ್ಯ ಹಣ ಬೇಕು ಈಗ ನಾನು ಬಂದ ಕಾರಣ ಅಷ್ಟೇ ನನ್ನ ಬಳಿ ಸಾಕಾಗುವಷ್ಟು ಜವಾನರಿಲ್ಲ ನಾನು ಅಂದ್ಕೊಂಡಿರುವಷ್ಟು ಜವಾನರು ನನ್ನ ಹತ್ರ ಇಲ್ಲ ಸೈನಿಕರು ಇಲ್ಲ ಆದ್ದರಿಂದ ಹುಲ್ಲಿನ ಒಂದೆರಡು ಬಣವೆಯಷ್ಟು ಜವಾನರನ್ನು ಮಾಡಿಕೊಡು ಒಂದೆರಡಷ್ಟು ಬಣವೆಯಷ್ಟು ಜವಾನರನ್ನು ಮಾಡಿಕೊಡು ಇಡೀ ಪ್ರಪಂಚದ ರಾಜ್ಯ ಎಲ್ಲ ಕೂಡ ಗೆದ್ದು ನೀನು ನನ್ನ ಬಗ್ಗೆ ಅಭಿಮಾನ ಪಡೋ ಹಾಗೆ ಸಂತೋಷ ಪಡೋ ಹಾಗೆ ಮಾಡ್ತೀನಿ ಅನ್ನುತ್ತಾನೆ ಸರ್ದಾರ ಆಗ ಶಂಕರ ಹೇಳ್ತಾನೆ ಅದಾಗದು ನಿನಗೆ ಒಬ್ಬನೇ ಒಬ್ಬ ಜವಾನನನ್ನು ಮಾಡಿಕೊಡುವುದಿಲ್ಲ ಆ ರೀತಿ ನಾನು ಮಾಡೋಕ್ಕಾಗೋದಿಲ್ಲ ಆ ಆ ರೀತಿ ಮಾಡೋದಕ್ಕೆ ಆಗಲ್ಲ ನಿನಗೆ ಒಬ್ಬನೇ ಒಬ್ಬನು ಜವ ಒಬ್ಬೇ ಒಬ್ಬನ ಜವಾನನನ್ನು ಕೂಡ ನಾನು ಮಾಡಿಕೊಡುವುದಿಲ್ಲ ಅಂತ ಮಾತನ್ನು ಹೇಳ್ತಾನೆ ಆಗ ಸರ್ದಾರ ಕೇಳ್ತಾನೆ ಯಾಕೆ ಹಿಂದೆ ಇನ್ನು ಜವಾನರು ಬೇಕಿದ್ದರೆ ಬಾ ಅಂತ ಮಾತು ಕೊಟ್ಟಿರಲಿಲ್ವೇನು ಬೆಪ್ತಕಡಿ ಅನ್ನುತ್ತಾನೆ ಯಾಕೆ ನೀನು ಹಿಂದೆ ಅಂದರೆ ನೀನು ಮೊದಲು ನನಗೆ ಸೈನ್ಯವನ್ನು ಕೊಟ್ಟಾಗ ಇನ್ನೂ ನಿನಗೆ ಜವಾನರು ಬೇಕಿದ್ದರೆ ಇನ್ನು ಸೈನ್ಯ ಬೇಕಿದ್ದರೆ ಬಾ ನಾನು ಮಾಡಿಕೊಡ್ತೀನಿ ಅಂತ ನನಗೆ ಮಾತನ್ನು ಕೊಟ್ಟಿರಲಿಲ್ವೇನೋ ಅನ್ನೋ ಮಾತನ್ನ ಕೇಳ್ತಾನೆ ಆಗ ಶಂಕರ ಹೇಳ್ತಾನೆ ಬೆಪ್ತಕಡಿ ಅಲ್ಲದೆ ಬೇರೆ ಯಾರಾಗಿದ್ದರೂ ಜವಾನರನ್ನು ಮಾಡಿಕೊಡುವುದು ಸಾಧ್ಯವಿತ್ತೇ ನಾನು ಬೆಪ್ತಕಡಿ ಆಗಿದ್ದರಿಂದ ತಾನೇ ನಾನು ನಿನಗೆ ಜ ಜವಾನರನ್ನು ಮಾಡಿಕೊಟ್ಟಿದ್ದು ಬೇರೆಯವ್ರ ಕೈಯಲ್ಲಿ ಸಾಧ್ಯ ಇರ್ತಿತ್ತಾ ಜವಾನರು ಆಡಿಕೊಂಡು ಸಾಲಾಗಿ ಕುಣಿಯುತ್ತಾರೆ ಅಂತ ಮಾತ್ರ ನಾನು ತಿಳಿದಿದ್ದೆ ಆದರೆ ಇಲ್ಲಿ ನೋಡಿದರೆ ನಿನ್ನ ಜವಾನರು ಬೇರೆಯವರನ್ನು ಕೊಲ್ತಿದ್ದಾರೆ ನಿನ್ನ ಜವಾನರಿಂದಾಗಿ ಎಷ್ಟು ಜನ ಮಕ್ಕಳು ವಯಸ್ಸಾದವರು ಅನಾಥರಾಗಿದ್ದಾರೆ ಗೊತ್ತೇನು ದಿನ ಬೆಳಗಾದರೆ ಜವಾನರನ್ನ ಮಾಡಿಕೊಡೋದು ಇನ್ನೂ ಭಯಂಕರ ಮೂರ್ಖತನ ಹೇಳ್ತಾನೆ ಜವಾನರನ್ನು ಮಾಡಿಕೊಡುವುದರಿಂದ ಅವರು ಬರೀ ಸಾಲಾಗಿ ಕುಣಿಯುತ್ತಾರೆ ಅಂತ ಮಾತ್ರ ನಾನು ತಿಳ್ಕೊಂಡಿದ್ದೆ ಆದರೆ ಇಲ್ಲಿ ನೋಡಿದ್ರೆ ನಿನ್ನ ಜವಾನರು ಬೇರೆಯವರನ್ನೆಲ್ಲ ಕೂಡ ಕೊಂದಾಕ್ಬಿಡ್ತಿದ್ದಾರೆ ನಿನ್ನ ಜವಾನ್ರಿಂದಾಗಿ ಎಷ್ಟೋ ಜನ ಮಕ್ಕಳು ವಯಸ್ಸಾದವರು ಅನಾಥರಾಗ್ತಾ ಇದ್ದಾರೆ ಆ ವಿಷಯ ನಿನಗೆ ಗೊತ್ತಿದೆಯಾ ದಿನ ಬೆಳಗಾದರೆ ಜವಾನರನ್ನ ಮಾಡಿಕೊಡೋದು ಇನ್ನೂ ಭಯಂಕರ ಮೂರ್ಖತನ ಅನ್ನೋ ಮಾತನ್ನ ಹೇಳ್ತಾನೆ ಆಗ ಸಾಹುಕಾರ ಹೇಳ್ತಾನೆ ನೋಡು ಶಂಕರ ನಾನು ನಿನ್ನ ಹಿತೈಷಿ ಅಂತ ಸಾರಿ ಸಾರಿ ಹೇಳುತ್ತೇನೆ ನನಗಾದರೂ ಮೊದಲೇ ಮಾತು ಕೊಟ್ಟಿದ್ದಂತೆ ಹತ್ತೆಂಟು ಲಾರಿ ಚಿನ್ನದ ನಾಣ್ಯ ಮಾಡಿಕೊಡ್ತಿದ್ದಾನೆ ಸಾವುಕಾರ ಹೇಳ್ತಾನೆ ನೋಡು ಭೋಲೆಶಂಕರ ನಾನು ನಿನ್ನ ಹಿತೈಷಿ ನಿನ್ನ ಒಳ್ಳೆಯದನ್ನ ಬಯಸುವವನು ಅಂತ ನೀನು ಸಾರಿ ಸಾರಿ ನನಗೆ ಹೇಳಿದೀಯ ಮೊದಲು ಹೋಗ್ಲಿ ನನಗಾದರೂ ನೀನು ಮೊದಲೇ ಮಾತು ಕೊಟ್ಟಿದ್ದೀಯ ಮಾತು ಕೊಟ್ಟಿರುವ ಹಾಗೆ ಅತ್ಯೆಂಟು ಲಾರಿ ಚಿನ್ನದ ನಾಣ್ಯ ಮಾಡಿಕೊಡ್ತೀಯ ತಾನೇ ಅಂತ ಕೇಳ್ತಾನೆ ಭೋಲೆಶಂಕರ ಹೇಳ್ತಾನೆ ಖಂಡಿತ ಇಲ್ಲ ನಿನ್ನ ತೆರಿಗೆ ಭಾರ ಸಹಿಸದೆ ಜನ ತಮ್ಮಲ್ಲಿಯೇ ಹಸು ಕರು ಮಾರಿ ತೆರಿಗೆ ಕಟ್ಟಿ ನನ್ನ ರಾಜ್ಯಕ್ಕೆ ವಲಸೆ ಬರುತ್ತಿದ್ದಾರೆ ನಿನ್ನ ಕಾರ್ಖಾನೆಗಳ ಹೋಗಿ ನುಂಗಲಾರದೆ ಜನ ಓಡಿ ಬರುತ್ತಿದ್ದಾರೆ ಬೆಳೆಯೋ ಮಕ್ಕಳಿಗೆ ಹಸುವಿನ ಹಾಲು ಸಿಕ್ಕೋದಿಲ್ಲ ಅಂದರೆ ಇದೇನೋ ನೀವು ರಾಜ್ಯಭಾರ ಮಾಡೋ ರೀತಿ ಅಂದರೆ ಇದೇನೋ ನೀವು ರಾಜ್ಯಭಾರ ಮಾಡೋ ರೀತಿ ಖಂಡಿತ ನಾನು ನಿನಗೆ ಚಿನ್ನದ ನಾಣ್ಯಗಳನ್ನು ಕೊಡುವುದಿಲ್ಲ ಏಕೆಂದರೆ ನಿನ್ನ ತೆರಿಗೆ ಭಾರವನ್ನು ಸಹಿಸದೆ ಜನ ತಮ್ಮಲ್ಲಿಯೇ ಹಸು ಕರುಗಳನ್ನು ಮಾರಿ ತೆರಿಗೆಯನ್ನು ಕಟ್ಟಲಾರದೆ ನನ್ನ ಲಾ ರಾಜ್ಯಕ್ಕೆ ವಲಸೆಯನ್ನು ಬರ್ತಾ ಇದ್ದಾರೆ ನಿನ್ನ ಕಾರ್ಖಾನೆಗಳ ಹೊಗೆ ಇದೆಯಲ್ಲ ಅದು ನುಂಗಲಾರದೆ ಜನ ಓಡಿ ನನ್ನ ರಾಜ್ಯಕ್ಕೆ ಬರ್ತಾ ಇದ್ದಾರೆ ಬೆಳೆಯೋ ಮಕ್ಕಳಿಗೆ ಹಸುವಿನ ಹಾಲು ಕೂಡ ಸಿಗ್ತಾ ಇಲ್ಲ ಇಂಥದೇನೇನು ನೀವು ರಾಜ್ಯಭಾರ ಮಾಡೋ ರೀತಿ ಅಂತ ಕೇಳ್ತಾನೆ ಶಂಕರ ಸಾವುಕಾರ ಹೇಳ್ತಾನೆ ಲೋ ಬೆಪ್ ತಕಡಿ ಬುದ್ಧಿ ಇಲ್ದವರ ಹಾಗೆ ಮಾತಾಡಿ ದಾರಿಯ ಜಗಳ ಮನೆಗೆ ಸೇರಿಸ್ಕೋಬೇಡ ಹೇಳ್ತಾನೆ ಲೋ ಬೆಪ್ತಕಡಿ ನೀನು ಬುದ್ಧಿ ಇಲ್ದವನಂಗೆ ಮಾತಾಡಿ ದಾರಿಯ ಜಗಳವನ್ನು ಮನೆಗೆ ಸೇರಿಸ್ಕೋಬೇಡ ಅಂದರೆ ನಾವೀಗ ಇಲ್ಲಿ ಮಾತಾಡ್ತಾ ಇದ್ದೀವಿ ಮತ್ತು ಯುದ್ಧ ಹಾಗೆ ನೀನು ಮಾತಾ ಮಾಡಬೇಡ ಅನ್ನೋ ಮಾತನ್ನ ಹೇಳ್ತಾನೆ ಆಗ ಸರ್ದಾರ ಹೇಳ್ತಾನೆ ನಮ್ಮ ಬೋಲೆಶಂಕರ ಒಳ್ಳೆಯವನೇ ಸ್ವಲ್ಪ ದಡ್ಡ ಅಷ್ಟೇ ಇಲ್ಲದಿದ್ದರೆ ಬುದ್ಧಿವಂತಿಕೆಯ ಮೊದಲ ಸ್ಪರ್ಶಕ್ಕೆ ಇಷ್ಟು ಗೊತ್ತಿರಲಿಲ್ಲ ನಮ್ಮ ಬೋಲೆಶಂಕರ ಇದನ್ನೆಲ್ಲ ಒಂದು ಸ್ವಲ್ಪ ಒಳ್ಳೆಯವನೇ ಸ್ವಲ್ಪ ದಡ್ಡ ಅಷ್ಟೇ ಇಲ್ಲದಿದ್ದರೆ ಬುದ್ಧಿವಂತಿಕೆಯ ಬುದ್ಧಿವಂತಿಕೆ ಹೌದು ಎಂದಾದರೆ ನೀವು ನನ್ನ ಮಾತನ್ನು ಕೇಳಿ ಬುದ್ಧಿವಂತಿಕೆ ಹೌದು ಎಂದಾದರೆ ನೀವು ನನ್ನ ಮಾತನ್ನು ಕೇಳಿ ನಾನು ಬುದ್ಧಿವಂತ ಅಂತ ನೀವು ಒಪ್ಪಿಕೊಂಡಿದ್ದೀರಲ್ವಾ ಹಾಗಾದರೆ ನೀವು ನನ್ನ ಮಾತನ್ನು ಕೇಳಿ ಅನ್ನೋ ಮಾತನ್ನು ಹೇಳ್ತಾನೆ ಆಗ ನಿಮ್ಮಿಬ್ಬರಿಗೂ ಅತಿ ಆಸೆಯ ರೋಗ ಇಟ್ಕೊಂಡಿದೆ ಯಾವ ಮದ್ದಿನಿಂದಲೂ ಈ ರೋಗವನ್ನು ವಾಸಿ ಮಾಡೋಕ್ಕೆ ಆಗಲ್ಲ ಅದು ಹೇಗೆ ಅಂದರೆ ಸಾವಿನ ತನಕ ನಿಮ್ಮನ್ನು ಅದು ಬಿಡೋದಿಲ್ಲ ಅದು ಎಂತಹ ರೋಗ ನಿಮಗೆ ಅಂಟಿಕೊಂಡಿರೋದು ಅಂದರೆ ಅದು ಸಾವಿನವರೆಗೂ ಬದುಕಿರುವವರೆಗೂ ನಿಮ್ಮನ್ನು ಬಿಡೋದಿಲ್ಲ ಅಂತಹ ರೋಗ ನಿಮಗೆ ಅಂಟ್ಕೊಂಡಿದೆ ರೋಗಿಯಾಗಿ ಸಾಯಬೇಕೆಂದು ಒಮ್ಮತದಿಂದ ನೀವು ತೀರ್ಮಾನಿಸಿದ್ದರೆ ಅದು ನಿಮ್ಮ ಆಯ್ಕೆ ಇಂತಹ ರೋಗದಿಂದಲೇ ನೀವು ಸಾಯಬೇಕು ಅನ್ನೋ ಒಂದು ತೀರ್ಮಾನಕ್ಕೆ ಒಟ್ಟಿಗೆ ಒಮ್ಮತದಿಂದ ತೀರ್ಮಾನಿಸಿದರೆ ಅದು ನಿಮಗೆ ಬಿಟ್ಟಂತಹ ಆಯ್ಕೆ ಆದರೆ ಬಲ್ಲವರು ಹೇಳ್ತಾರೆ ಅದೊಮ್ಮೆ ರೋಗ ಅಂತ ಗೊತ್ತಾದರೆ ಅದಕ್ಕೆ ಮದ್ದು ಮಾಡುವುದು ಒಳ್ಳೆಯದು ಅಂತ ಅಂದರೆ ಇದೊಂದು ರೋಗ ಅಂತ ಗೊತ್ತಾದರೆ ಅದಕ್ಕೆ ಮೊದಲು ಮದ್ದು ಔಷಧಿಯನ್ನು ಮಾಡುವುದು ಔಷಧಿಯನ್ನು ಕೊಡುವುದು ಒಳ್ಳೆಯದು ಅಂತ ಆಗ ಸೈತಾನ ಹೇಳ್ತಾನೆ ಇದು ಬಿಟ್ಟು ಉಪದೇಶ ತಾನೆ ಇದು ಬಿಟ್ಟಿ ಉಪದೇಶ ತಾನೆ ಬೋಲೆಶಂಕರ ಹೇಳ್ತಾನೆ ಖಂಡಿತ ಸೈತಾನ ಹಾಗಿದ್ದರೆ ಇನ್ನಷ್ಟು ಹೇಳು ಭೋಲೆಶಂಕರ ನಿಮ್ಮಿಬ್ಬರ ಮಧ್ಯೆ ಈಗೋ ಈ ಸೈತಾನ ಸಲಹೆಗಾರನಾಗಿ ನಿಂತಿದ್ದಾನೆ ನಿಮ್ಮಿಬ್ಬರಿಗೂ ಸೈತಾನ ಈ ಸೈತಾನ ಇದ್ದಾನಲ್ವಾ ಇವನು ಸಲಹೆಗಾರನಾಗಿ ನಿಂತಿದ್ದಾನೆ ನಿಮ್ಮ ತಲೆಯಲ್ಲಿ ಭಯಂಕರ ಕನಸುಗಳನ್ನು ಆಗ್ತಾ ಇದ್ದಾನೆ ಆ ಕನಸುಗಳಿಗೆ ಕೊಳ್ಳಿ ಇಟ್ಟು ನಿಮ್ಮ ಆತ್ಮ ಪೂರ್ತಿ ಸುಡೋ ಹಾಗೆ ಸೀಮೆ ಎಣ್ಣೆ ಇದ್ದಾನೆ ನಿಮಗೆ ಇಲ್ಲ ಸಲ್ಲದ ಆಸೆಗಳನ್ನು ಕನಸುಗಳನ್ನು ಕೊಟ್ಟು ಆ ಕನಸುಗಳನ್ನು ಆ ಕನಸುಗಳಿಗೆ ಬೆಂಕಿಯನ್ನು ಇಟ್ಟು ನಿಮ್ಮ ಮನಸ್ಸುಗಳು ಪೂರ್ತಿಯಾಗಿ ಸುಟ್ಟು ಹೋಗೋ ಹಾಗೆ ಮಾಡ್ತಾ ಇದ್ದಾನೆ ಅದರ ಜೊತೆಗೆ ಆ ಆಸೆಗಳ ಮೇಲೆ ಸೀಮೆ ಹೆಣ್ಣೆ ಬೇರೆ ಸುರಿತಾ ಇದ್ದಾನೆ ಸಮಯ ಇನ್ನೂ ಮೀರಿಲ್ಲ ಈಗಲಾದ್ರೂ ನೀವು ಹುಷಾರಾಗಿ ಇರಿ ಅನ್ನೋ ಮಾತನ್ನು ಬೋಲೆಶಂಕರ ಹೇಳ್ತಾನೆ ಆಗ ಸಾವುಕಾರ ಹೇಳ್ತಾನೆ ಎಣಿಸೋದಕ್ಕೆ ಬೆರಳು ಉಪಯೋಗಿಸೋನು ನನಗೆ ಬುದ್ಧಿ ಹೇಳಕ್ಕೆ ಬಂದ ಅಂದರೆ ಬೆರಳೆಣಿಸೋಕ್ಕೂ ಬರದವನು ಎಣಿಸೋದಕ್ಕೆ ಬೆರಳು ಉಪಯೋಗಿಸೋನು ಒಂದು ಎರಡು ಅಂತ ಎಣಿಸೋದಕ್ಕೆ ಬೆರಳನ್ನು ಉಪಯೋಗಿಸೋ ನೀನು ನನಗೆ ಬುದ್ಧಿ ಹೇಳಕ್ಕೆ ಬಂದ್ಬಿಟ್ಟಿಯಾ ಅನ್ನೋ ಮಾತನ್ನ ಅಂತಾನೆ ಭೋಲೆಶಂಕರ ಹೇಳ್ತಾನೆ ಕೇಳೋದಾದರೆ ನೀವು ಕೇಳೋದಾದರೆ ಮಾತ್ರ ಬುದ್ಧಿ ಹೇಳ್ತೀನಿ ಇಲ್ಲಾಂದರೆ ಇಲ್ಲ ಅನ್ನೋ ಮಾತು ಸಾಹುಕಾರ ಹೇಳ್ತಾನೋ ಸಾಹುಕಾರ ಹೇಳ್ತಾನೆ ಲೋ ಬೆಪ್ತಕಡಿ ತೆರಿಗೆ ಕೊಡುವ ನನ್ನ ಪ್ರಜೆಗಳಿಗೆ ಸುಳ್ಳು ಆಮಿಷ ತೋರಿಸಿ ನಿನ್ನ ರಾಜ್ಯ ಭರ್ತಿ ಮಾಡ್ಕೊಳ್ತಾ ಇದೆಯಲ್ಲ ಇದೊಂದೇ ಕಾರಣ ಸಾಕು ನಿನ್ನನ್ನು ನೂರು ವರ್ಷ ಸೆರೆಮನೆಗೆ ಕಳುಹಿಸಲಿಕ್ಕೆ ಒಳ್ಳೆ ಮಾತಿನಿಂದ ಹತ್ತೆಂಟು ಲಾರಿ ಚಿನ್ನ ಮಾಡಿಕೊಡು ಬೇಕಾದರೆ ಧಾನ್ಯ ನಾನೇ ಕೊಡು ಕೊಡುತ್ತೇನೆ ಹಲೋ ಬೆಪ್ತಕಡಿ ಇದೆಯಲ್ವ ನೀನು ನೀನು ನನ್ನ ರಾಜ್ಯದಲ್ಲಿ ತೆರಿಗೆ ಕೊಡುವಂತಹ ನನ್ನ ಪ್ರಜೆಗಳನ್ನೆಲ್ಲ ನಾನು ಸುಳ್ಳು ಸುಳ್ಳು ಆಸೆಯನ್ನು ತೋರಿಸಿ ನಿನ್ನ ರಾಜ್ಯಕ್ಕೆ ಭರ್ತಿ ಮಾಡಿಕೊಂಡಿದ್ಯಾ ಇದೊಂದೇ ಕಾರಣ ಸಾಕು ನಿನ್ನನ್ನು ನಾನು ನೂರು ವರ್ಷ ಸೆರೆಮನೆಗೆ ಜೈಲಿಗೆ ಕಳುಹಿಸಿಬಿಡೋಕ್ಕೆ ಒಳ್ಳೆಯ ಮಾತಿಂದ ಹೇಳ್ತಾ ಇದ್ದೀನಿ ನನಗೆ ಹತ್ತೆಂಟು ಲಾರಿ ಚಿನ್ನದ ನಾಣ್ಯವನ್ನು ಮಾಡಿಕೊಡು ಬೇಕಾದರೆ ಅದಕ್ಕಾಗಿ ನಾನು ನಿನಗೆ ಧಾನ್ಯವನ್ನು ಕೊಡ್ತೀನಿ ಅನ್ನೋ ಮಾತನ್ನು ಹೇಳ್ತಾನೆ ಆಗ ಸರ್ದಾರ ಹೇಳ್ತಾನೆ ಅಯ್ಯ ಬೆಪ್ತಕಡಿ ಕಿರೀಟ ಸಂಗ್ರಹಿಸುವ ನನ್ನ ಆಸೆಯ ಮೇಲೆ ತಣ್ಣೀರೆರಚಬೇಡ ಒಳ್ಳೆ ಮಾತಿನಿಂದ ಎರಡು ಒಣ ಎರಡು ಬಣವೆಯಷ್ಟು ಜವಾನರನ್ನು ಮಾಡಿಕೊಡು ಬೇಕಾದರೆ ಪ್ರತಿಯಾಗಿ ಹತ್ತು ಬಣವೆಯಷ್ಟು ಹುಲ್ಲನ್ನು ಕೊಡ್ತೀನಿ ಅಯ್ಯ ಸರ್ದಾರ ಹೇಳ್ತಾನೆ ಅಯ್ಯ ಬೆಪ್ತಕಡಿ ಕಿರೀಟ ಸಂಗ್ರಹಿಸುವಂತಹ ನನ್ನ ಆಸೆಯ ಮೇಲೆ ನೀನು ತಣ್ಣೀರನ್ನು ಎರಚಬೇಡ ಒಳ್ಳೆ ಮಾತಿಂದ ಹೇಳ್ತಾ ಇದ್ದೀನಿ ಎರಡು ಬಣಿವೆಯಷ್ಟು ಜವಾನರನ್ನು ಮಾಡಿಕೊಡು ನನಗೆ ಬೇಕಾದರೆ ಪ್ರತಿಯಾಗಿ ಹತ್ತು ಬಣಿವೆಯಷ್ಟು ನಾನು ನಿನಗೆ ಹುಲ್ಲನ್ನು ಕೊಡ್ತೀನಿ ಅಂತ ಹೇಳ್ತಾನೆ ಆಗ ಶಂಕರ ಹೇಳ್ತಾನೆ ಹಾಗಾಗ ಆ ಅದಾಗದಿದ್ದರೆ ನಾನು ಹಾಗೆ ಮಾಡದೆ ಹೋದರೆ ಅದಾಗದಿದ್ದರೆ ನೀವೇನು ಮಾಡ್ತೀರಾ ಆಗ ಸೈತಾನ ಹೇಳ್ತಾನೆ ನಿನ್ನ ರಾಜ್ಯ ಭಸ್ಮವಾಗುತ್ತದೆ ನಿನ್ನಷ್ಟೇ ದಡ್ಡಿಯಾದ ಆ ನಿನ್ನ ರಾಣಿ ನಮ್ಮ ರಾಜ್ಯದಲ್ಲಿ ಭಿಕ್ಷೆ ಎತ್ತಬೇಕಾಗುತ್ತದೆ ನೀನು ಹೊಟ್ಟೆಪಾಡಿಗಾಗಿ ನಮ್ಮ ಜವಾನರ ಮುಂದೆ ಲಾಗ ಹಾಕಿ ಮನರಂಜನೆ ಒದಗಿಸಬೇಕಾಗುತ್ತದೆ ಹೇಳ್ತಾನೆ ನೀನು ನಾವು ಹೇಳಿದ ಹಾಗೆ ಕೇಳಲಿಲ್ಲ ಅಂದರೆ ನಿಮ್ಮ ರಾಜ್ಯ ನಿನ್ನ ರಾಜ್ಯವನ್ನು ನಾವು ಸುಟ್ಟು ಭಸ್ಮ ಮಾಡಿಬಿಡ್ತೀವಿ ನಿನ್ನಷ್ಟೇ ದಡ್ಡಿ ರಾಣಿ ಆ ರಾಣಿ ನಮ್ಮ ರಾಜ್ಯದಲ್ಲಿ ಭಿಕ್ಷೆ ಬಿಡೋ ಬೇಡಬೇಕಾಗುತ್ತೆ ನೀನು ಹೊಟ್ಟೆಪಾಡಿಗಾಗಿ ನಮ್ಮ ಜವಾನರ ಮುಂದೆ ಲಾಗ ಹಾಕಿ ಮನರಂಜನೆ ಮಾಡಿ ಹಣ ಸಂಪಾದನೆ ಮಾಡಬೇಕಾಗುತ್ತೆ ಅಂತ ಹೇಳ್ತಾನೆ ಆಗ ಬೋಲೆಶಂಕರ ಹೇಳ್ತಾನೆ ಶಿವನಿಚ್ಛೆ ಅದು ದೇವರ ಇಚ್ಛೆ ಶಿವನ ಇಚ್ಛೆ ಸೈತಾನ ಏನಂದೆ ಬೋಲೆಶಂಕರ ಶಿವನಿಚ್ಛೆ ಆಗಿದ್ದರೆ ಹಾಗೆ ಆಗಲೇಳು ಅಂದೆ ಅದು ಶಿವನ ಇಚ್ಛೆ ಏನಾದರೂ ಇದ್ದರೆ ಅದು ಹಾಗೇ ಆಗುತ್ತೆ ಆಗಲಿ ಬಿಡಿ ಅಂತಾನೆ ಆಗ ಸರದಾರ ಹೇಳ್ತಾನೆ ನನಗೆ ಕೋಪ ಬರ್ತಾ ಇದೆ ಭೋಲೆಶಂಕರ ಆ ಕೋಪವನ್ನು ಯಾವ ದರಿದ್ರ ಸೈತಾನನಿಂದ ಪಡೆದೆಯೋ ಅದನ್ನು ಅವನಿಗೆ ವಾಪಸ್ಸು ಕೊಡು ಆ ಕೋಪ ನೀನು ಯಾವ ದರಿದ್ರ ಸೈತಾನನಿಂದ ನೀನು ಪಡ್ಕೊಂಡಿದೆಯೋ ಅದನ್ನು ಅವನಿಗೆ ವಾಪಸ್ ಕೊಟ್ಬಿಡು ಸಾಹುಕಾರ ಹೇಳ್ತಾನೆ ಭೋಲೆಶಂಕರ ನನ್ನ ಮಾತು ಕೇಳು ಭೋಲೆಶಂಕರ ನೀನು ನನ್ನ ಮಾತನ್ನು ಕೇಳು ಅನ್ನೋ ಮಾತನ್ನು ಹೇಳ್ತಾನೆ ಶಂಕರ ಹೇಳ್ತಾನೆ ಈ ತನಕ ಬೇಕಾದಷ್ಟು ಕೇಳದ್ದಾಗಿದೆ ಕೇಳಿದ್ದಾಗಿದೆ ನಿಮ್ಮ ರೋಗಾನು ನನ್ನ ರಾಜ್ಯದಲ್ಲಿ ಹರಡುವ ಮೊದಲೇ ಇಲ್ಲಿಂದ ಹೊರಡಿ ಈ ತನಕ ಇಲ್ಲಿಯವರೆಗೂ ನಾನು ನಿಮ್ಮ ಮಾತನ್ನು ಬೇಕಾದಷ್ಟು ಕೇಳಿದ್ದಾಗಿದೆ ನಿಮ್ಮ ರೋಗ ನನ್ನ ರಾಜ್ಯದಲ್ಲಿ ಹರಡುವ ಮೊದಲು ನಿಮ್ಮ ರೋಗಗಳು ನನ್ನ ರಾಜ್ಯದಲ್ಲಿ ಹರಡುವ ಮೊದಲು ನೀವು ಇಲ್ಲಿಂದ ಹೊರಟು ಬಿಡಿ ಅನ್ನೋ ಮಾತನ್ನು ಬೋಲೆ ಶಂಕರ ಹೇಳ್ತಾನೆ ಬೋಲೆ ಶಂಕರ ಅಲ್ಲಿಂದ ಹೊರಡ್ತಾನೆ ಹಸಿರ ತುಡಿದರೋ